नमस्कार गुड मॉर्निंग इदु न्यूज़ 11 निम्म जोते नानु हरीश नागराजु न्यूज़ 18 एक्सक्लूसिव सुद्दि इवत्तु मुंजाने नावु प्रसार माडिद्वि ई तर वरदी प्रसार माडिद्दे तप्प अन्नुव प्रश्ने इद्दिदे याकेंद्रे ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ 18 ವರದಿಗಾರನ ಮೇಲೆ ಹಲ್ಲೆ ಆಗಿದೆ ವರದಿ ಮಾಡಕ್ಕೆ ಹೋಗಿದ್ದಾಗಾದರೂ ತಪ್ಪ ಹಲ್ಲೆ ಮಾಡೋದಕ್ಕೆ ಇವರೇನು ಗೂಂಡಾಗಳ ಮನುಷ್ಯರ ಮೃಗಗಳು ಅನ್ನೋ ಪ್ರಶ್ನೆ ಇದು ಬ್ರೇಕಿಂಗ್ ನ್ಯೂಸ್ ನಿಮಗೆ ಅಬ್ಜೆಕ್ಷನ್ ಇದ್ರೆ ಅಬ್ಜೆಕ್ಷನ್ ರೈಸ್ ಮಾಡಬೇಕು ವರದಿಗಾರರ ಮೇಲೆ ಹಲ್ಲೆ ಮಾಡುವುದು ಗೂಂಡಾ ವರ್ತನೆ ತೋರುವುದು ಸರಿಯೇ ಅಂದ್ರೆ ಸರಿಯಲ್ಲ वर्दी माड़क होगे तप्प तप्पल्ल गुंडा वर्तने माड़ सरीना सरियल्ल न्यूज़ 18 कन्नड वरदीगारर मेले हल्ले आगिदे क्यामरा कस्कोंड्रु दुष्कर्मिगळु मोबाइल कस्कोंड्रु रौडिज़म तोरिसोकोदु न्यूज़ 18 वरदीगारनिगे दिग्बंधन हाकिद्रु दुष्कर्मिगळु वर्दी माड़क होगिद्दक्के हिडिदिट्कोंडिद्रु दुष्कर्मिगळु याव मातन्नु केळो सिद्ध इरलिल्ल आ दुष्कर्मिगळु ಎಲ್ಲಿ ಬೀದರ್ನ ಪೀರ್ ಪಾಶಾ ಬಂಗ್ಲೆ ಹೊರಗಿದ್ದವರ ಮೇಲೆ ಅಟ್ಯಾಕ್ ಆಯಿತು ನ್ಯೂಸ್ 18 ಪ್ರತಿನಿಧಿಗಳ ಮೇಲೆ ದುಷ್ಕರ್ಮಿಗಳು ದಾಳಿ ಮಾಡಿದ್ರು ಒಂದು ನ್ಯೂಸ್ 18 ನ ಎಕ್ಸ್ಕ್ಲೂಸಿವ್ ಕವರೇಜ್ ಬೆಳಗ್ಗೆಯಿಂದ ನ್ಯೂಸ್ 18 ಕಡೆ ನಾವು ತೋರಿಸ್ತಾ ಇದ್ವಿ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಮಳಲಿಯ ಮಸೀದಿ ಅದಾದ ಮೇಲೆ ಇದೀಗ ಬೀದರ್ನಲ್ಲಿರುವಂತ ಪೀರ್ ಪಾಶಾ ಬಂಗ್ಲೆ ಅಲ್ಲಿ ಅನುಭವ ಮಂಟಪ ಇತ್ತು ಅನ್ನೋದಕ್ಕೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಕ್ಯಾಂಪೇನ್ ಶುರುವಾಗಿದೆ ಸ್ವಾಮೀಜಿಗಳು ಮಠಾಧೀಶರು ಪ್ರಾಜ್ಞರು ವಿದ್ವಾಂಸರು ಇದೀಗ ಅಲ್ಲಿತ್ತು ಅನ್ನೋದಕ್ಕೆ ಕುರುಹುಗಳು ಅಲ್ಲಿತ್ತು ಅನ್ನೋದಕ್ಕೆ ಸಮರ್ಥನೆಗಳು ಎಲ್ಲವನ್ನೂ ಕೂಡ ಕೊಡ್ತಿದ್ದಾರೆ ಬಸವ ಮಂಟಪ ಅಲ್ಲಿತ್ತು ಅದೇ ಜಾಗದಲ್ಲಿ ಈಗ ಈ ಬಂಗಲೆ ಬಂದ್ಬಿಟ್ಟಿದೆ ಅಂತಿದ್ದಾರೆ ಆ ದೊಡ್ಡ ಮನೆ ಆ ಬಸ ಆ ಮಂಟಪ ಅದರ ಬಗ್ಗೆ ರಿಪೋರ್ಟ್ ಮಾಡಿದ್ದು ನ್ಯೂಸ್ 18 ಕನ್ನಡ ಅಲ್ಲಿಗೆ ವರದಿಗಾರ ನನ್ನ ಸಹೋದ್ಯೋಗಿ ಹೋಗಿದ್ರು ಆಗ ಆತನ ಮೇಲೆ ಹಲ್ಲೆ ಮೈಕ್ ಕಸ್ಕೊಂಡ್ರು ಕ್ಯಾಮೆರಾ ಕಸ್ಕೊಂಡ್ರು ಮೊಬೈಲ್ ಕಸ್ಕೊಂಡ್ರು ದುಷ್ಕರ್ಮಿಗಳೇ ಈ ತರ ಕೆಲಸ ಮಾಡೋದು ಸತ್ಯವನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ವಿ ನಾವು ಯಾವುದಕ್ಕೂ ನನ್ನ ಸಹೋದ್ಯೋಗಿ ಬಗ್ಗಿಲ್ಲ ಅಲ್ಲಿ ಹೋಗಿ ಅದನ್ನ ಕವರೇಜ್ ಮಾಡ್ಕೊಡುವಂತ ಪ್ರಯತ್ನ ಏನಿದೆ ರಿಯಾಲಿಟಿ ತೋರಿಸೋ ಪ್ರಯತ್ನ ಅಲ್ಲೇನ್ ಕ್ರಿಯೇಟ್ ಮಾಡ್ತಿದ್ವಲ್ಲ ಇಲ್ವಲ್ಲ ಮಾಡುವುದೂ ಇಲ್ಲ ವಾಸ್ತವ ಸ್ಥಿತಿಯನ್ನ ಸಮಾಜಕ್ಕೆ ತಲುಪಿಸುವಂತ ಕೆಲಸ ಮಾಡುವುದೇ ಮಾಧ್ಯಮ ನ್ಯೂಸ್ 18 ಅದರಲ್ಲಿ ಮುಂದು ನ್ಯೂಸ್ 18 ಅನ್ನ ಸಹೋದ್ಯೋಗಿ ವರದಿ ಮಾಡಕ್ಕೆ ಹೋಗಿದ್ರು ಬೀದರ್ನ ಇದೆ ಪೀರ್ ಭಾಷಾ ಬಂಗಲೆ ಪೀರ್ ಬಂಗಲೆ ಅಂತಾನೆ ಪ್ರಸಿದ್ಧಿ ಅದು ಆ ಸ್ಥಳದಲ್ಲಿ 12ನೇ ಶತಮಾನದಲ್ಲಿ ಕ್ರಾಂತಿಕಾರಿಯ ವೇದಿಕೆ ಆಗಿದಂತ ಬಸವಣ್ಣ ನಿರ್ಮಾಣ ಮಾಡಿದಂತ ಅನುಭವ ಮಂಟಪ ಇತ್ತು ಅನ್ನೋದಕ್ಕೆ ಕುರುಹುಗಳನ್ನು ಕೊಟ್ಟು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಅಭಿಯಾನ ಶುರುವಾಗಿದೆ ಈ ಅಭಿಯಾನಕ್ಕೆ ನ್ಯೂಸ್ 18 ಕನ್ನಡ ಅಲ್ಲಿನ ರಿಯಾಲಿಟಿ ವಾಸ್ತವ ಸ್ಥಿತಿಯನ್ನು ತೋರಿಸುವುದಕ್ಕೆ ಅಂತ ನನ್ನ ಸಹೋದ್ಯೋಗಿ ವಿತ್ ಮೈಕ್ ಐಡಿ ಕಾರ್ಡ್ ನಾವೇ ಮಾಧ್ಯಮದವರು ಅನ್ನೋದಕ್ಕೆ ಏ ನನಗೆ ಗೊತ್ತಾಗಿರಲಿಲ್ಲ ಯಾರೋ ಬಂದ್ಬಿಟ್ರು ಅಂತ ಯಾರೋ ಉಡಾಫೇಗೂ ಮಾತಾಡೋಕೆ ಸಾಧ್ಯ ಇಲ್ಲ ನಮ್ಮವರು ಯಾರು ಹೋದ್ರು ವಿತ್ ಐಡಿ ಕಾರ್ಡ್ ಅಂಡ್ ಮೈಕ್ ಇರ್ತಾರೆ ಇನ್ಕ್ಲೂಡಿಂಗ್ ನಾವು ಹೋದ್ರು ಅಷ್ಟೇ ಆನ್ ಗ್ರೌಂಡ್ ವಿತ್ ಐಡಿ ಕಾರ್ಡ್ ಮೈಕ್ ಮೈಕ್ ಅಲ್ಲಿ ನಮ್ಮ ಲೋಗೋ ದೊಡ್ಡದಾಗೆ ಕಾಣಿಸ್ತಿರುತ್ತೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ಇದು ನ್ಯೂಸ್ 18 ನ್ಯೂಸ್ 18 ಕನ್ನಡದ ನನ್ನ ಸಹೋದ್ಯೋಗಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನ ದೃಶ್ಯ ರೂಪದಲ್ಲಿ ತೋರಿಸೋದಕ್ಕೆ ಎಂಟ್ರಿ ಕೊಟ್ಟಿದ್ರು ನಿಮಗದು ಒಪ್ಪಲಿಲ್ಲ ಈ ಜಾಗದಲ್ಲಿ ನಮ್ಮದೇ ಇದು ಅಲ್ಲಿ ಅನುಭವ ಮಂಟಪ ಇರಲಿಲ್ಲ ಅಂದ್ರೆ ನೀವು ಅದಕ್ಕೆ ಉತ್ತರ ಕೊಡ್ಬೋದು ಅದು ಬಿಟ್ಟು ಮಾಧ್ಯಮದ ಮೇಲೆ ಯಾಕೆ ಹಲ್ಲೆ ಸಾಗರ್ ದಂಡೋತಿ ವೀರಶೈವ ಲಿಂಗಾಯತ ಸಂಘದ ರುವಾರಿಗಳವರು ಸಾಗರ್ ದಂಡೋತಿ ವೀರಶೈವ ಲಿಂಗಾಯತ ವೇದಿಕೆಯ ಸಂಚಾಲಕರವರು ಇವರ ಮೇಲೆ ಕೂಡ ಹಲ್ಲೆ ಆಗಿದೆ ಮಾತಾಡ್ಸೋಣ ಏನಾಯ್ತು ಅಂತ ಕೇಳೋಣ ಸಾಗರ ದಂಡೋತಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಿಜ ಸ್ಥಿತಿಯನ್ನ ವಾಸ್ತವ ಸ್ಥಿತಿಯನ್ನ ಹೇಳಕ್ ಯಾರಿಗೂ ಸಾಧ್ಯ ಇಲ್ವಾ ಹೇಳಬೇಕು ಅಂತ ಹೋದವರಿಗೆ ಈ ತರದ ಅಟ್ಯಾಕ್ ಮಾಡಿದ್ರೆ ಏನಂತ ಕರೆಯೋಣ ಸರ್ ಅವ್ರನ್ನ ಖಂಡಿತ ಸರ್ ಇದು ಒಂದು ಕಗ್ಗೊಲೆ ಸರ್ ಇದು ನಮ್ದು ಏನು ಇದ್ರ ಕಗ್ಗೊಲೆ ಸರ್ ಇದು ನಾವೇನು ಅವ್ರ ಒಳಗಡೆ ಹೋಗಿಲ್ಲ ಸರ್ ನಾವ್ ಏನು ಮಾಡಿಲ್ಲ ಸರ್ ಅವ್ರು ವರದಿ ಮಾಡಬಾರ್ದಂದ್ರು ನಾವ್ ಒಳಗಡೆ ಹೋಗಿಲ್ಲ ಸರ್ ಬಿಡಲ್ಲ ಅಂದ್ರು ಬಿಟ್ಟು ಹೋಗಿಲ್ಲ ಸರ್ ಹೊರಗಿನಿಂದ ಸರ್ ಹೊರಗಿನಿಂದ ಅದು ಬಾವೆ ಹೊರಗಡೆ ಇದೆ ಸರ್
ಬಾಯೋ ಚಿತ್ರಣ ಮಾಡ್ತಾ ಇದ್ವಿ ಸರ್. ನಾನು ಅದೇ ನಾನು ಮತ್ತೆ ವರದಿಗಾರರು ಇದ್ರು ಸರ್, ಅದು ಮಾಡ್ತಾ ಇದ್ರೆ ಅಲ್ಲೇ ಅದು ಮುಗಿಸ್ಕೊಂಡು ಅಲ್ಲೇ ನಮ್ದು ಒಬ್ರು ಮನೆ ಇದೆ ಪರಿಚಯದವ್ರದ್ದು, ಅವ್ರ ಮನೆ ಮೇಲ್ಗಡೆ ಹೋಗಿ ಚಿತ್ರಣ ಮಾಡೋಣ ಅಂತ ಹೋಗಿದ್ದೀವಿ ಸರ್. ಹೋಗಿದ್ವಿ, ಒಳಗಿನಿಂದ ಒಂದು ಹತ್ತು ಅಥವಾ 15 ಜನ ಆಟೋಮೆಟಿಕ್ ಬಂದ್ರು ಸರ್ ಹೊರಗಡೆ ಕಾಂಪೌಂಡ್ ಹಾರಿ. ಅಂದ್ರೆ ನೀವು ಅವರ ಪ್ರದೇಶದಲ್ಲಿ ಇರ್ಲಿಲ್ಲ ಆಗ? ಇರ್ಲಿಲ್ಲ ಸರ್, ಹೊರಗಡೆ ಇದ್ದೆ, ಒಳಗಡೆ ಬಿಟ್ಟಿಲ್ಲ ಸರ್ ಅವ್ರು. ನಮಗೆ ಫಸ್ಟ್ ಕೇಳಿದೀವಿ, ನಾವು ರಿಕ್ವೆಸ್ಟ್ ಮಾಡಿದ್ವಿ ಒಳಗಡೆ ಹೋಗ್ಬೋದಾ ಅಂತೇಳಿ, ಸರ್ ಇಲ್ಲ ಬಿಡಲ್ಲ ಸರ್ ಅಂತಂದ್ರು. ಹೊರಗಿನಿಂದ ಚಿತ್ರಣ ಮಾಡಿದೆವು ಸರ್. ಆಯ್ತು, ಮಾಡಿದ ನಂತರ ಒಬ್ರು ಮನೆ ಇತ್ತು, ಮೇಲ್ಗಡೆ ಹೋಗಿದ್ವಿ. ಆಯ್ತು, ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು ನಮ್ದು ಇವರು ವರದಿಗಾರರು. ಮುಲಾಜಿಲ್ಲೆ ಕೇಸ್ ಹಾಕ್ಬೇಕು ಈಗ? ಮುಲಾಜಿಲ್ಲೆ ಕೇಸ್ ಹಾಕ್ಬೇಕು ಅಂದೆ. ಖಂಡಿತವಾಗಿ ಕೇಸ್ ಹಾಕ್ತೀವಿ ಸರ್. ಅವರ ಜಾಗದಲ್ಲಿ ಹೋಗಿ ಆ ತರದಾಗಿದ್ರೆ, ಇಲ್ಲ ಟ್ರೆಸ್ಪಾಸ್ ಅಪ್ಪ ಇದು, ಇಲ್ಲಿ ಬೋರ್ಡ್ ಹಾಕಿದ್ವಿ, ಅನುಮತಿ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ, ಇವರೇನೋ ಮಾಡಿದ್ದಾರೆ ಅಂದ್ರೆ ಅದೊಂಥರ ಇದಲ್ವಲ್ಲ ಹಂಗಾರೆ? ಹೌದು ಸರ್, ಅಲ್ಲ ಸರ್, ಅಲ್ಲ ಸರ್, ಹೊರಗಡೆಯಿಂದ ನಾವು ಚಿತ್ರಣ ಮಾಡಿ ಮೇಲ್ಗಡೆ ಕೂತಿದ್ವಿ ಸರ್ ಒಂದು ಟಿಫನ್ ಮಾಡ್ಬೇಕು ಅಂತೇಳಿ. ಅದು ಅವ್ರ ಜಾಗ ಅಲ್ಲ? ಅಲ್ಲ ಸರ್. ಎಷ್ಟ್ ಜನ ಇದ್ರು ಸಾಗರ್ ಅವರೇ? ನಾನೊಬ್ನು ಮತ್ತೆ ನಾಲ್ಕು ಜನ ಇದ್ರು ಸರ್. ಯಾರು ಅಟ್ಯಾಕ್ ಮಾಡಕ್ ಬಂದಿರ ಅವ್ರು? ಅವ್ರು 10-15 ಜನ ಇದ್ರು ಸರ್. ಯಾರು ಅವರೆಲ್ಲ? ಅವರೆಲ್ಲ ಒಳಗಿನಂತ ಬಂದ್ರು ಸರ್, ಅವರೆಲ್ಲ ಮುಸ್ಲಿಂ ಧರ್ಮೀಯರು ಸರ್. ಅವಾಜ್ಯ ಶಬ್ದಗಳಿಂದ ನಮಗೆಲ್ಲ ಅವಾಜ್ ಹಾಕೋದ್ ಬಂದ್ರು ಸರ್. ಕನ್ನಡದಲ್ಲ, ಹಿಂದಿನಲ್ಲ, ಉರ್ದುನಲ್ಲ? ಹಿಂದಿ ಉರ್ದುವಲ್ಲಿ ಮಾತಾಡ್ಕೊತಾ ಇದ್ರು ಸರ್. ಓಕೆ, ಹಾ ಸರ್. ಆಟೋಮೆಟಿಕ್ ಬಂದು ಮೈ ಮೇಲೆ ಬಂದು ಹಲ್ಲೆ ಮಾಡಕ್ ಪ್ರಯತ್ನ ಪಟ್ರು ಸರ್. ಏನಿತ್ತು ಅವ್ರ ಕೈಲಿ? ಅವ್ರ ಕೈಲಿ ಕಟ್ಟಿಗೆ ಇದ್ದು ಸರ್. ಆಮೇಲೆ ಕಟ್ಟಿಗೆ ಇದ್ದು ಸರ್, ನಾವು ಜೀವ ಬೆದರಿ ಏನದ, ನಾವು ಸ್ವಲ್ಪ ಅಲ್ಲಿಂದ ಹೋಗ್ಬೇಕು ಅಂತೇಳಿ ಹೊರಗಡೆ ಓಡ್ ಬಂದ್ವಿ ಸರ್. ಇಮಿಡಿಯೇಟ್ ಆಗಿ ಓಡ್ ಬಂದೆವು. ಒಂದ್ ಇಬ್ಬರು ಜನ ನನ್ಗೆ ಹಿಡಿದ್ರು ಸರ್. ಹಿಡಿದು ನಂದ್ ಮುಖಕ್ಕೆ ಎಲ್ಲ ಹೊಡೆದ್ರು ಸರ್, ಎಲ್ಲ ಗಾಯಗಳಾಗಿವೆ. ಹೊಡೆದು ಅಲ್ಲಿ ನಮ್ದು ಜನ ಇದ್ರು, ಅವ್ರೆಲ್ಲ ಬುಡಿಸಿ, ಅವ್ರು ಬುಡಿಸಿ ಅಂದ್ರೆ ಅವ್ರು ಇದ್ದಿದ್ದಿಲ್ಲ, ಅವ್ರು ಆಟೋಮೆಟಿಕ್ ಬಂದು ನನ್ನನ್ನ ಅಲ್ಲಿಂದ ಈ ಕಡೆ ಒಂದು ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಬಂದ್ರು ಸರ್. ಟಾರ್ಗೆಟ್ ಮಾಡಿದಾರೆ ಸರ್ ನನಗೆ ಪೂರ್ತಿ. ಅವ್ರು ಅಲ್ಲಿ ಯಾರು ನಾಯಕರಿದ್ರ? ನಾಯಕರು ಯಾರು ಇರ್ಲಿಲ್ಲ ಸರ್. ನಾವ್ ಯಾಕಂದ್ರೆ ಒಳಗಡೆ ಹೋಗಿದ್ದಿಲ್ಲ ಸರ್, ನಾವ್ ಹೊರಗಡೆಯಿಂದ ಶೂಟ್ ಮಾಡ್ತಾ ಇದ್ವಿ. ಕುಮ್ಮ ಕೊಟ್ಟವ್ರು ಯಾರಂಗಾರೆ? ಕುಮ್ಮರ್ ಕೊಟ್ಟರು ಒಂದು ಅನ್ಯ ಧರ್ಮೀಯದವರು ಸರ್. ಅಲ್ಲ ಯಾರಾದ್ರು ನೀವು ಆ ಭಾಗದವ್ರು ಆಗಿರೋದನ್ನ ಕೇಳ್ತಾ ಇದೀನಿ, ಎನಿ ಪರ್ಟಿಕ್ಯುಲರ್ ನೇಮ್ ಯಾರಾದ್ರು ಹೆಸರು ತಗೋಬೋದಾ? ಇದರ ಹೆಸರು ಏನ್ ಗೊತ್ತಿಲ್ಲ ಸರ್, ಹೆಸರು ಏನ್ ಗೊತ್ತಿಲ್ಲ. ಅದ್ರ ಏನ್ ನವಾಬರು ಏನು ವಂಶಸ್ಥರು ಇದಾರೆ ಅವರೇ ಸರ್. ಯಾಕಂತೆ ಸರ್? ಅದು ಅವ್ರದ್ದು ಇವ್ರು ಅವ್ರ ಪ್ರೈವೇಟ್ ಜಾಗ ಅಂತೆ ಅದು. ಹಾ ಹಾ ಸರ್. ಪ್ರೈವೇಟ್ ಜಾಗ ಅಂದ್ರೆ ಸ್ವಂತದ್ದ? ಹಾ ಸರ್, ಅವ್ರ ಸ್ವಂತ ಜಾಗ ಅಂತೆ. ಅದೇ ಅಲ್ಲೇ ಸ್ವಂತ ಜಾಗದಲ್ಲಿ ಹೆಂಗೆ ಪೀರ್ ಪಾಷಾ ಬಂಗ್ಲೆ ಬಂದ್ಬಿಡುತ್ತೆ ಅಲ್ವಾ? ಪೀರ್ ಪಾಷಾ ಬಂಗ್ಲೆಗೆ ಒಂದು ಇತಿಹಾಸ ಇದೆ, ಅದೇ ಇವತ್ತು ನೆನೆದ ಶತಮಾನಗಳ ಇತಿಹಾಸ ಇದೆ. ಇತಿಹಾಸ ಇದೆ ಸರ್ ಅಲ್ವಾ? ಅವಾಗಿಂದ ಬಂದಿದ್ದು ಅಂತ. ಆ ಜಾಗದಲ್ಲಿ ಇನ್ನಷ್ಟು ಶತಮಾನದಿಂದ ಅನುಭವ ಮಂಟಪ ಇದೆ ಅನ್ನೋದು ಈಗಿರುವಂತ ಒಂದು ಆರೋಪ ಅಲ್ವಾ? ಸರಿನೋ ತಪ್ಪೋ ಅದನ್ನ ಅವರು ದಾಖಲೆ ಕೊಡ್ತಾರೆ, ಇವರು ದಾಖಲೆ ಕೊಡ್ತಾರೆ, ಯಾರು ಸರಿನೋ ಅವ್ರದ್ದಾಗುತ್ತೆ, ಅದ್ ಬೇರೆ ವಿಚಾರ. ಬಟ್ ಮಾಧ್ಯಮದವರಾಗಿ ನಾವು ಅದನ್ನ ತೋರಿಸಬೇಕಾಗಿದ್ದು ನಮ್ಮ ಧರ್ಮ ಅದು ಅಲ್ವಾ? ಇದಕ್ಕೆ ಯಾಕೆ ಇವರು ವಿರೋಧ ವ್ಯಕ್ತಪಡಿಸಬೇಕು? ಹೌದು ಸರ್, ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಸರ್ ಇದು. ಹಾ, ಹಂಗಾದ್ರೆ ಅಲ್ಲಿ ಏನೋ ಇದೆ ಅಂತ ಅನುಮಾನ? ಬಿಲ್ಕುಲ್ ಅನುಮಾನ ಸರ್. ಒಂದು ನಿಮಿಷ ಹಂಗೇರಿ, ಸಾಗರ್ ದಂಡೋತಿ ಅವರು ಮಾತಾಡ್ತೀನಿ, ನಾನು ವೀರಶೈವ ಲಿಂಗಾಯತ ವೇದಿಕೆಯ ಸಂಚಾಲಕರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಶ್ರೀ ಪ್ರಮೋದ್ ಮುತಾಲಿಕ್ ಅವರು, ಶ್ರೀರಾಮ ಸೇನೆಯ ಮುಖಂಡರು. ನಮಸ್ಕಾರ ಮುತಾಲಿಕ್ ಸರ್. ನಮಸ್ಕಾರ. ಬೆಳಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವರದಿ ದೃಶ್ಯ ರೂಪದಲ್ಲಿ ಬಂತು, ಅದಾದ್ಮೇಲೆ ಅಲ್ಲಿನ ವಾಸ್ತವ ಸ್ಥಿತಿ ಎಕ್ಸ್ಪ್ಲೈನ್ ಮಾಡೋಕೆ ನನ್ನ ಸಹೋದ್ಯೋಗಿ ನ್ಯೂಸ್ 18 ಲೋಗೋ ವಿತ್ ಮೈಕ್ ವಿತ್ ಐಡಿ ಕಾರ್ಡ್ ಎಂಟ್ರಿ ಕೊಡೋಕೆ ಟ್ರೈ ಮಾಡಿದ್ರು, ಆದ್ರೆ ಬಿಡ್ಲಿಲ್ಲ, ಆಯ್ತು ಬೇಡ, ಹೊರಗಡೆಯಿಂದ ರಿಪೋರ್ಟ್ ಮಾಡಿದ್ವಿ. ಅದಾದ್ಮೇಲೆ ಇನ್ನೊಂದು ಕಡೆ ಬಂದ್ವಿ, ಆಗೊಂದು 10-15 ಜನ ಬರ್ತಾರೆ, ಆ ಬಂಧುಗಳು, ಆ ಮುಸಲ್ಮಾನ್ ಬಂಧುಗಳು ಏಕಾಏಕಿ ಹಲ್ಲೆ ಮಾಡ್ತಾರೆ, ಮುಖಕ್ಕೆಲ್ಲ ಹೊಡಿತಾರೆ, ಇದೇನ್ ಸರ್ ಅರ್ಥ ಇದು? ಇದು ಒಂಥರ ತಾಲಿಬಾನಿ ಪ್ರವೃತ್ತಿ, ಇದು ಸೊಕ್ಕಿನ ಪ್ರವೃತ್ತಿ. ಇದು ಒಂದು ಸಂವಿಧಾನದ ಆಧಾರದ ಮೇಲೆ ಇರುವಂತಹ ಇವತ್ತೇನು ಪ್ರಕ್ರಿಯೆಗಳಿದಾವೆ ಇದನ್ನು ಒಪ್ಪಲಾರದಂತ ಮಾನಸಿಕ ಸ್ಥಿತಿ ಇವತ್ತು ಮುಸ್ಲಿಮರದ್ದು ಬಂದಿದೆ. ಈ ರೀತಿಯ ಗುಂಡಾಗಿರಿ ಮಾಡಿಕೊಂಡು ಇದಕ್ಕೆ ಕಾರಣ ಅಂತಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಮತ್ತು ನಮ್ಮ ಸಮಾಜದಲ್ಲಿರುವಂತಹ ಅಧೈರ್ಯತನ. ಸೊ ಈ ರೀತಿಯ ಒಂದು ವಾಹಿನಿಯ ರಿಪೋರ್ಟರ್ನನ್ನ ಹೊಡಿತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅನ್ನುವಂತಹದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಸತ್ಯ ತೋರ್ಸಂಗಿಲ್ಲ,
ಇದನ್ನು ಜ್ಞಾನವ್ಯಾಪಿ ಮಸೀದಿಯ ರಿಪೋರ್ಟರ್ ಹೋದಾಗ ಕೋರ್ಟ್ ಆರ್ಡರ್ ತಗೊಂಡು ಹೋದಾಗ ಕೂಡ ಅದನ್ನು ತಡೆದ್ರು, ಅದನ್ನ ಅಲ್ಲಿ ಹಲ್ಲೆ ಮಾಡ್ಲಿಲ್ಲ ಆದ್ರೆ ತಡೆದ್ರು ಅದನ್ನು. ಆಮೇಲೆ ಮತ್ತೆ ಕೋರ್ಟ್ ಅದು ವಿತ್ ಪೊಲೀಸ್ ಮತ್ತು ಮಿಲಿಟರಿ ಹೋಗಿ ಅಂತ ಅಂದ್ಕೊಳ್ಳೆ ಬಾಯಿ ಮುಚ್ಕೊಂಡು ಬಾಲ ಮುದ್ರಕೊಂಡು ಎಲ್ಲ ಅವಕಾಶ ಮಾಡಿಕೊಟ್ರು. ಇಲ್ಲಿ ಆಯ್ತು ಹೊರಗಡೆಯಿಂದ ಮಾಡಿ ಹೋಗದ್ ಹೋದ ಮೇಲೆ ಆಮೇಲೆ ಮತ್ತೆ ಮಾಡ್ತಾರಂದ್ರೆ ಎಷ್ಟು ಸೊಕ್ಕ ಇವ್ರದು ಅಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಅನ್ನುವಂತದ್ದು. ಅಲ್ಲಿ ಬಿಜೆಪಿ ಎಂ ಎಲ್ ಎ ಕೂಡ ಮೊನ್ನೆ ವಿಚಿತ್ರವಾಗಿ ಮಾತಾಡಿ ಮುಸ್ಲಿಮರಿಗೆ ಕುಮ್ಮಕ್ಕು ಕೊಡುವಂತ ಮಾನಸಿಕ ಸ್ಥಿತಿಯಲ್ಲಿದ್ದಾರೆ ಅವರು. ಈ ರೀತಿ ಇವ್ರ ಇವತ್ತಿನ ಸರ್ಕಾರವೂ ಕೂಡ ಅಷ್ಟೇ ದುರ್ಬಲ ಸರ್ಕಾರ ಇದೆ, ಆಕ್ಷನ್ ತಗೊಳ್ತಾ ಇಲ್ಲ, ಕ್ರಮ ತಗೊಳ್ತಾ ಇಲ್ಲ. ಸೊ ಹೀಗಾಗಿ ಇವರು ಇನ್ನಷ್ಟು ಸೊಕ್ಕಿಗೆ ಬಂದಿದ್ದಾರೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇವ್ರ ಮೇಲೆ ಕ್ರಮ ತಗೊಳ್ಬೇಕು, ಒದ್ದು ಒಳಗಡೆ ಹಾಕಬೇಕು, ಯಾರಿದ್ದಾರೆ ಅಂತ ಅನ್ನುವಂಥದ್ದು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಅಲ್ಲಿರುವ ಸತ್ಯವನ್ನ ಯಾರು ಕೂಡ ಧ್ವನಿ ಎತ್ತೋಂಗಿಲ್ವ ಸರ್? ಹಂಗಾರೆ ಯಾಕೆ ಎತ್ತಬಾರ್ದು? ಎಲ್ಲ ನಾನು ಒಂದು 20 ವರ್ಷದ ಹಿಂದೆ ಬಜರಂಗ ದಳದ ಇದ್ದಾಗಲೂ ಕೂಡ ಅಲ್ಲಿ ಹೆದರ್ಕೊಂಡು ಸಾಯ್ತಾ ಇರುವಂತ ಸಂದರ್ಭದಲ್ಲಿ ಹೋಗಿ ಭೇಟಿಯಾಗಿ ಮಾತಾಡಿಸಿ ಎಲ್ಲ ಬಂದೆ ನಾನು. ಅವಾಗ್ಲೂ ಒಳಗಡೆ ಬಿಡ್ಲಿಲ್ಲ ನಮ್ಮನ್ನ. ಆದ್ರೆ ಈಗ ಒಂದು ವಾಹಿನಿ ಒಂದು ಪತ್ರಕರ್ತರು ಮೀಡಿಯಾಕ್ಕೂ ಒಳಗೆ ಬಿಡೋಲ್ಲ ಅಂತಂದ್ರೆ ಏನ್ ಒಳಗಡೆ ಬಾಂಬ್ ಬಿಟ್ಟಿದಾರಾ? ನಿಷೇಧಿತ ಪ್ರದೇಶ, ಒಳಗಡೆ ಯಾರು ಹೋಗ್ಬಾರ್ದು ಅಂತ ಏನಾದ್ರು ಇದ್ದಿದ್ರೆ ಅವಾಗ ಓಕೆ ಅಪ್ಪ, ಒಳಗ್ ಬಂದ್ಬಿಟ್ವಿ ಅವಾಗ ಏನೋ ಆಗೋಯ್ತು, ಅದು ಮಾಡಿಲ್ವೆ? ಏನ್ ನಿಷೇಧಿತ ಪ್ರದೇಶ ಅಂತ ಅಲ್ಲ ಸರ್, ನಾನು ಅಕಸ್ಮಾತ್ ಹಂಗಾಗಿದ್ರು ಅದು ಅಲ್ಲ ಅಂತ ಹೇಳ್ತಿದ್ದೀನಿ. ಈಗ ಹೌದು ಹೊರಗಡೆಯಿಂದ ಮಾಡಿದ್ದು, ಅದಾದ್ಮೇಲೆ ಇವ್ರ ಪಾಡಿ ಇವ್ರು ಬಂದಿದ್ದಾರೆ, ಹುಡುಕ ಮಂದಿ ಯಾಕೆ ಕೊಡಿದ್ರು ಅಂತ. ಅದೇ ಈಗ ಅವ್ರಿಗೆ ಒಂದ್ರ ಮೇಲೆ ಒಂದು ಪೂರ್ತಿ ಅವ್ರು ಉಲ್ಟಾ ಹೊಡಿತಾ ಇದಲ್ಲ, ಹೀಗಾಗಿ ಅವ್ರು ಉರಿತಾ ಇದೆ. ಅಂದ್ರೆ ನ್ಯಾಯಬದ್ಧವಾದಂತ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತದ್ದು ಕೂಡ ಅವ್ರಿಗೆ ಸಹನೆ ಮಾಡಕ್ ಆಗ್ತಾ ಇಲ್ಲ. ಈಗ ಅನುಭವ ಮಂಟಪ ಅದು ಹೋಗುತ್ತೆ ಅಂತ ಅನ್ನೋದು ನಿಶ್ಚಿತವಾಗಿ ಅವ್ರಿಗೆ ಗೊತ್ತಾಗ್ತಾ ಇದೆ. ಅನುಭವ ಮಂಟಪ ಇಂತ ಒಂದು ಜಗತ್ ಪ್ರಸಿದ್ಧವಾದಂತ ಬಸವೇಶ್ವರರು ಅತ್ಯಂತ ಪವಿತ್ರವಾದಂತ ಸ್ಥಾನವನ್ನ ಇವತ್ತು ದಾಖಲೆ ಸಹಿತ ಆಧಾರ ಸಹಿತ ಇವತ್ತು ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸುವಂತ ಪ್ರಕ್ರಿಯೆ ಮಾಡ್ತಾ ಇರುವಂತ ಶ್ಲಾಘನೀಯವಾದ್ದು. ಇಲ್ಲ ಅವ್ರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ? ನೀಚ ನಿರ್ಲಜ್ಜರು ಇವರು. ಸೊ ಸರ್ಕಾರ ಇಂಥವ್ರ ಮೇಲೆ ಉಗ್ರವಾದಂತ ಕ್ರಮ ತಗೋಕು ನಾನು ಕೂಡ ಒಂದು ಪತ್ರವನ್ನ ಗೃಹ ಮಂತ್ರಿಗೆ ಬರಿತೇನೆ. ನಾನು ನಿಜವಾದ ಅತಿಕ್ರಮಣ ಯಾರದ್ದು ಸರ್ ಆಗಿದ್ರೆ? ಅಲ್ಲ ಈಗ ಈ ರೀತಿ ನಮ್ಮದನ್ನ ಸಾವಿರಾರು ವರ್ಷದಿಂದ ನಾವು ಕಳ್ಕೊಂಡಿದ್ದು ಬೇಕಾದಷ್ಟಿದೆ. ಸೊ ಕೆಲವೊಂದನ್ನಾದ್ರೂ ಪವಿತ್ರವಾದಂತ ಈ ಬಸವಣ್ಣನವರ ಅತ್ಯಂತ ಅನುಭವ ಮಂಟಪವನ್ನ ತಗೊಳ್ಬೇಕನ್ನುವಂಥದ್ದು ಎಲ್ಲರ ಕರ್ತವ್ಯ ಇದು. ಈ 6 ಕೋಟಿ ಕನ್ನಡಿಗರ ಜವಾಬ್ದಾರಿ ಅದು. ಒಬ್ಬ ಕನ್ನಡ ನಾಡಿನಲ್ಲಿ ಹುಟ್ಟಿ ಜಗತ್ತಿನಲ್ಲಿ ಒಂದು ಶ್ರೇಷ್ಠ ವಿಚಾರಧಾರೆಯನ್ನ ಪ್ರಸಾರ ಮಾಡಿದಂತ ಒಬ್ಬ ಮಹಾಪುರುಷನ ಆ ಸ್ಥಾನ ಇವತ್ತು ಪೀರ್ ಪಾಷ ಬಂಗ್ಲಾ ಆಗತ್ತೆ ಅಂತಂದ್ರೆ ಯಾರು ಸಹನೆ ಮಾಡ್ತಾರೆ? ಸೊ ಅದು ಕೂಡ ನೀವು ಇವತ್ತು ಮಾಡ್ತಾ ಇರುವಂತ ಕಾರ್ಯ ಶ್ಲಾಘನೀಯವಾಗಿದೆ. ಜನರವರಿಗೆ ತಲುಪಿಸುವಂತ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಈ ಜನ ನಿರ್ಣಯ ಮಾಡಬೇಕು. ನೀವು ರಿಪೋರ್ಟ್ ಮಾಡುವಂತದಷ್ಟೇ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರಿ ಸರ್. ನಾವು ಮತ್ತೆ ನೀವು ಎಲ್ಲರೂ ಕೂಡ ಬಯಸೋದು ಸೌಹಾರ್ದಯುತ ವಾತಾವರಣ ಯಾವಾಗ್ಲೂ ಇರಬೇಕು ಅಂತ. ಯಾವ್ದೋ ಒಂದು ಅಭಿಯಾನ ಶುರುವಾದ್ರೆ ಮಾಧ್ಯಮದ ಕೆಲಸ ಏನು, ಆ ಅಭಿಯಾನದ ಸತ್ಯಾಸತ್ಯತೆ ಏನು, ವಾಸ್ತವತೆ ಏನು ಹೇಳುವಂತ ಪ್ರಯತ್ನ. ಆದ್ರೆ ಅದಕ್ಕೆ ಯಾರೋ ಈ ತರ ಅತಿಕ್ರಮಣ ಅಲ್ಲದಿದ್ದರೂ ಅವ್ರು ನಮ್ಮ ಮೇಲೆ ಆಕ್ರಮಣ ಮಾಡ್ತಾರೆ ಅಂದ್ರೆ ಅದನ್ನ ವಿರೋಧಿಸ್ಲೇಬೇಕಲ್ವಾ ಸರ್? 100% ಅದು ವಿರೋಧ ಅಷ್ಟೇ ಅಲ್ಲ, ಬಹಳ ಈ ತಾಲಿಬಾನಿ ಪ್ರವೃತ್ತಿ ಇವತ್ತು ಹುಬ್ಬಳ್ಳಿಯಿಂದ ಇರಬಹುದು ಅಥವಾ ಈ ಡಿಜೆಹಳ್ಳಿ ಕೆಜಿಹಳ್ಳಿ ಈ ರೀತಿ ಪ್ರವೃತ್ತಿ ಏನಿದೆಲ್ಲ ನಂಜನಗೂಡಿನ ಛೋಟಾ ಪಾಕಿಸ್ತಾನ ಅಂತ ಹೇಳುವಂತಹ ಮಾನಸಿಕತೆ ಇವೆಲ್ಲ ನೋಡಿದ್ರೆ ಭಯಾನಕ ಸ್ಥಿತಿ ಇದೆ. ನಮ್ಮ ಕಾನೂನು ವ್ಯವಸ್ಥೆ, ನಮ್ಮ ರಾಜಕೀಯ ವ್ಯವಸ್ಥೆ ಇಷ್ಟು ದುರ್ಬಲ ಇದ್ದಿದ್ರಿಂದನೇ ಇವೆಲ್ಲ ಈ ಕ್ಯಾನ್ಸರ್ ದೇಶದ್ರೋಹಿ ಕ್ಯಾನ್ಸರ್ಗಳು ಕಿಡಿಗೇಡುಗಳು ಮೇಲೆ ಹೇಳ್ತಾ ಇರೋದು. ಸೊ ಇವರನ್ನ ಒದ್ದು ಒಳಗಡೆ ಹಾಕ್ಲೇಬೇಕು, ಇವರ ಹದ್ದುಬಸ್ತಿನಲ್ಲಿ ಇಡ್ಲೇಬೇಕು, ಕ್ರಮ ತಗೊಳ್ಬೇಕು, ಸರ್ಕಾರದ ಜವಾಬ್ದಾರಿ. ಇಲ್ಲಾದ್ರೆ ಮಾಧ್ಯಮಗಳ ಮೇಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆತಂಕ ಪ್ರಾರಂಭ ಆಗತ್ತೆ. ಹಾಗಾದ್ರೆ ಏನ್ ಮಾಡೋದು ಮುಂದೆ ಅಂತ ಅನ್ನುವಂತ ಪ್ರಶ್ನೆ ಬರುತ್ತೆ. ಸೊ ಮಾಧ್ಯಮಗಳಿಗೆ ಮುಕ್ತವಾದಂತ ಅವಕಾಶವನ್ನ ಸರ್ಕಾರ ಮಾಡಿಕೊಡುವಂತ ಜವಾಬ್ದಾರಿ ಅವ್ರದ್ದಿದೆ ಅಂತ ಅನ್ನುವಂಥದ್ದು. ಪ್ರಮೋದ್ ಮುತಾಲಿ ಸರ್, ಕೊನೆಯ ಪ್ರಶ್ನೆ ನಂದು. ಇತ್ತೀಚೆಗೆ ಶ್ರೀರಂಗಪಟ್ಟಣದ ಜಾಮಿಯಾ ಮಸೀದಿ ಅಥವಾ ಮಳಲಿಯ ಮಸೀದಿ ಅದಾದ್ಮೇಲೆ ಈಗ ಮುನ್ನೆಲೆಗೆ ಬರ್ತಿರೋದು ಈ ಪೀರ್ ಪಾಷಾ ಬಂಗಲೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ, ನಿಮ್ಮ ಟೇಕ್ ಏನ್ ಸರ್ ಇದು?
ನೋಡಿ, ಹಿಂದಿನ 83ರಲ್ಲಿ ಅಶೋಕ್ ಜಿ ಸಿಂಗಲ್ ಅವರು ರಾಷ್ಟ್ರಪತಿಗೆ, ಕಾಂಗ್ರೆಸ್ನವರಿಗೆ, ಮುಸ್ಲಿಮರಿಗೆ ಒಂದು ದಾಖಲೆ ಸಹಿತ 30,000 ದೇವಸ್ಥಾನಗಳನ್ನು ಒಡೆದು ಮಸೀದಿಯನ್ನು ಕಟ್ಟಿದ್ದಾರೆ. ಸೊ ಅದನ್ನ ನಮಗೆ 30,000 ದೇವಸ್ಥಾನ ಬೇಡ, 3 ದೇವಸ್ಥಾನವನ್ನು ಕೊಡಿ, ಅಯೋಧ್ಯ, ಮಥುರಾ, ಕಾಶಿ ಅಂತ ಹೇಳಿ. ಅವಾಗ ಕೊಡಲಿಲ್ಲ, 70 ಹೋರಾಟ ಮಾಡಬೇಕಾಯ್ತು, ದ್ವೇಷ, ಅಸೂಯೆ, ಗಲಭೆಗಳ ನಿರ್ಮಾಣ ಆಯಿತು. ಕೊಟ್ಟಿದ್ರೆ ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಇವತ್ತು ಮಳಲಿ ಇರಬಹುದು, ಶ್ರೀರಂಗಪಟ್ಟಣ ಇರಬಹುದು, ಅಥವಾ ಈ ಪೀರುಪಾಷಾ ದರ್ಗಾ ಇರಬಹುದು, ಇಂಥ ಎಲ್ಲವೂ ಕೂಡ ಈಗ ಹೊರಗೆ ಯಾಕೆ ಬರ್ತಾ ಇದೆ ಅಂತಂದ್ರೆ, ಅವತ್ತ ಅವ್ರು ಮಾಡಿದ ತಪ್ಪಿನಿಂದ ಇವತ್ತು ನಮ್ಮದನ್ನ ಪಡಿಬೇಕು ಅಂತ ಹೇಳಿ ಸಮಾಜ ಜಾಗೃತಿ ಆಗಿದೆ. ಕೋರ್ಟಿನ ಮೂಲಕನೇ ತಗೊಳ್ತಾ ಇದೀವಿ, ಇನ್ನೇನ್ ಬೇರೆ ಹೋಗಿ ನುಗ್ಗಿ ಅವ್ರ ತರ ನ್ಯಾಯಬದ್ಧವಾದ ಹೋರಾಟ ನಡೀತಾ ಇದೆ. 100 ಅಂತ ಹೇಳ್ತೀವಿ, ಅನುಭವ ಮಂಟಪ ಒಂದೇ ಇದೆ. ಅದು ಯಾವ ಯಾವ ಪೀರ್ ಪಾಷಾ ದರ್ಗಾ ಅಲ್ಲ, ಯಾರ್ದು ಈ ನಿಜಾಮನ ಆಡಳಿತದ ಅತಿಕ್ರಮಣವಾದಂತಹ ಬಂಗ್ಲೆ ಇದೆ, ಅದು ಒದ್ದು ಒದ್ದು ಓಡಿಸ್ತೀವಿ. ಅದು ಮತ್ತೆ ಯಥಾ ಪ್ರಕಾರ ಅನುಭವ ಮಂಟಪ ಜಗತ್ ಪ್ರಸಿದ್ಧವಾದಂತಹ ಪವಿತ್ರ ಸ್ಥಾನವನ್ನು ಉಳಿಸ್ಕೊಳ್ತೀವಿ ಅಂತ ಅನ್ನುವಂತ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಶ್ರೀ ಪ್ರಮೋದ್ ಮುತ್ತಲಿಕ್ ಅವರು, ಶ್ರೀರಾಮ ಸೇನೆಯ ಮುಖ್ಯಸ್ಥರು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿರೋರು ಸಿದ್ಧಲಿಂಗ ಶ್ರೀಗಳು, ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶ್ರೀಗಳೇ. ನಮಸ್ತೆ ಸರ್. ಸತ್ಯ ಮತ್ತು ವಾಸ್ತವ ಇದು ಏನಿದೆ ಅಂತ ತಿಳಿಸುವಂತ ಪ್ರಯತ್ನ ಒಂದು ಮಾಧ್ಯಮ ಯಾವಾಗಲೂ ಕೂಡ ಮಾಡಬೇಕಾದಂತಹ ಧರ್ಮ ಮತ್ತು ಕೆಲಸ. ಅದು ಮಾಡುವುದಕ್ಕೆ ಇನ್ಯಾರದ್ದೋ ದೊಡ್ಡ ಮಟ್ಟದಲ್ಲಿ ವಿರೋಧ, ಇದು ಏನಿದು, ಎಲ್ಲಿದ್ದೀವಿ ನಾವು, ಯಾಕೆ ಈ ತರ ಬೆಳವಣಿಗೆ? ನೋಡಿ ಸರ್, ಇವರಿಗೆ ಮುಸಲ್ಮಾನರಿಗೆ ತಾಳ್ಮೆ ಅನ್ನುವಂಥದ್ದು ಇಲ್ಲ. ಸತ್ಯ ಹೊರಗಡೆ ಹಾಕ್ಬೇಕನ್ನುವಂಥದ್ದು ಮತ್ತು ಆ ಸತ್ಯವನ್ನ ಜನರ ಎದುರುಗಡೆ ಇಡಬೇಕನ್ನುವಂಥದ್ದು ಹಿಂದೂ ಸಂಘಟನೆಗಳು ಮತ್ತು ಮಠಾಧೀಶರ ಒಂದು ಗುರಿಯಾಗಿದೆ. ಹೀಗಾಗಿ ದೇಶ ಮತ್ತು ರಾಜ್ಯದಲ್ಲಿ ಇಂತಹ ಅನೇಕ ಮಸೀದಿಗಳ ನಿರ್ಮಾಣ ಆಗಿದ್ದು ದೇವಸ್ಥಾನಗಳ ಮೇಲೆ ಈಗ ಅದರ ಕುರುಹುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಅದರ ಮುಂದುವರಿದ ಭಾಗವಾಗಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪದಲ್ಲಿ ವಚನೋಪದೇಶ ಮಾಡಿದಂತಹ ಕ್ಷೇತ್ರ ಅದು. ಬಸವಣ್ಣನವರ ನಂತರ ಕಾಲಾನಂತರ ಮುಸಲ್ಮಾನರು ಅದನ್ನ ಒತ್ತುವರಿ ಮಾಡಿ ಪೀರ್ ಪಾಷಾ ಬಂಗ್ಲಾ ಅನ್ನುವಂತಹ ದರ್ಗಾವನ್ನ ಮಾಡಿ ಇಲ್ಲಿ ನಮಾಜು, ಉರುಸು ಮತ್ತು ಆ ಮುಸ್ಲಿಂ ಸಮಾಜದ ಯಾರಾದರೂ ಸತ್ತರೆ ಅಲ್ಲೇ ಹುಳುವಂತದ್ದು ಇವತ್ತಿನವರೆಗೂ ನಡೀತಾ ಬಂದಿದೆ. ಇಷ್ಟೆಲ್ಲ ಇದ್ದಾಗಿಯೂ ಕೂಡ ನಮ್ಮನ್ನಾಳುವ ಸರ್ಕಾರ ಬಸವಣ್ಣನ ಹೆಸರಿನಲ್ಲಿ ರಾಜಕೀಯ ಮಾಡ್ಲಿಕ್ಕೋಸ್ಕರ ಮತ್ತು ಲಿಂಗಾಯತರನ್ನ ಓಲೈಸುವುದಕ್ಕೋಸ್ಕರ ಸುಮಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪವನ್ನ ಪ್ರತ್ಯೇಕವಾಗಿ ಮಾಡ್ತಾ ಇದ್ದಾರೆ. ಇದು ಯಾವ ಪುರುಷಾರ್ಥಕ್ಕೆ? ಮೂಲ ಇದ್ದದ್ದನ್ನ ಬಿಟ್ಟು ಅದನ್ನ ಇನ್ಯಾರಿಗೋ ದಾನ ಮಾಡಿ ಅದನ್ನ ಕೇಳದೆ ತಮ್ಮ ರಾಜಕೀಯ ತೆವಲಿಗಾಗಿ ಮತ್ತೊಂದು ಮಂಟಪ ಕಟ್ಟುವ ಅವಶ್ಯಕತೆ ಇಲ್ಲ. ಈಗ ಜ್ಞಾನವ್ಯಾಪಿ ಮಸೀದಿ ಹಾಗೆ ಸತ್ಯ ಹೇಗೆ ಹೊರಗಡೆ ಬರ್ತಾ ಇದೆಯೋ ಅದೇ ಮಾದರಿಯಲ್ಲಿ ಅನುಭವ ಮಂಟಪನೂ ಕೂಡ ಹಿಂದೂಗಳ ವಶ ಆಗ್ಬೇಕು, ಇದೇ ಮೂಲ ಅನುಭವ ಮಂಟಪ ಅನ್ನುವಂಥದ್ದನ್ನ ತೋರಿಸ್ಕೊಡ್ಬೇಕು ಅಂತ ಮಠಾಧೀಶರು ಇವತ್ತು ತಯಾರಾದ್ರೆ ಸತ್ಯವನ್ನ ಜನರ ಎದುರುಗಡೆ ಇರುವಂತಹ ಮಾಧ್ಯಮಗಳು ಅದನ್ನ ಚಿತ್ರೀಕರಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಯ ಮುಸ್ಲಿಂ ಗುಂಡಗಳು ಹಲ್ಲೆ ಮಾಡ್ತಾರಂದ್ರೆ ಇದು ಗುಂಡಾರಾಜ್ ಆಗ್ತಾ ಇದೆ. ಇವರ ಮಾನಸಿಕತೆನೆ ಪಾಕಿಸ್ತಾನ ಮತ್ತು ತಾಲಿಬಾನ್ ಜೊತೆಗೆ ಸೇರ್ಕೊಂಡ್ ಬಿಟ್ಟಿದೆ. ಇದಕ್ಕೆ ಕುತಂತ್ರ ಅಂದ್ರೆ ಅಲ್ಲಿರುವಂತಹ MLA ಮೊನ್ನೆ ಉರುಸಿದ್ದಾಗ ಸುಪ್ರೀಂ ಕೋರ್ಟ್ ಆದೇಶವನ್ನ ಬಿಟ್ಟು ಪೊಲೀಸ್ ಪರವಾನಿಗೆ ಇಲ್ಲದೆ ಇದ್ರೂ ಕೂಡ ಇಡೀ ರಾತ್ರಿ ಎಲ್ಲ ಉರುಸಿನಲ್ಲಿ DJ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ. ಇವರ ಕುಮ್ಮಕ್ಕೂ ಇವತ್ತು ಮುಸಲ್ಮಾನರಿಗೆ ಆಗಿದೆ, ಯಾಕಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ BJP ಟಿಕೆಟ್ ಇಲ್ಲ ಈ ವ್ಯಕ್ತಿಗೆ ಅನ್ನೋದು ಕನ್ಫರ್ಮ್ ಆಗಿದೆ. ನೋಡೋಣ ಸರ್, ರಾಜಕಾರಣಿಗಳು, ಅಲ್ಲಿರುವಂತಹ ಜನಪ್ರತಿನಿಧಿಗಳು ಮತ್ತೆ ಮುಂದಕ್ಕೆ ಏನ್ ಮಾಡ್ತಾರೆ ಅಂತ ನನಗೂ ಕೂಡ ಕುತೂಹಲ ಇದೆ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಔಟ್ಪುಟ್ ಚೀಫ್ ಮಧು ಉತ್ತವಳ್ಳಿ ನ್ಯೂಸ್ 18 ನ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಮಧು. 12ನೇ ಶತಮಾನದ ಒಂಥರ ವಿಶ್ವದ ಮೊದಲ ಧಾರ್ಮಿಕ ಸಂಪತ್ತು ಈ ಅನುಭವ ಮಂಟಪ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬಸವಣ್ಣವರು ಕಟ್ಟಿದ್ದು, ಅವರ ಸ್ಥಾಪನೆ ಮಾಡಿದ್ದು, ಸಮಾಜದ ಆಗು ಹೋಗುಗಳ ಬಗ್ಗೆ ಒಂದು ದೊಡ್ಡ ಚಿಂತನಾ ವೇದಿಕೆ, ಅದು ತಾತ್ವಿಕ ಚಿಂತನೆಯ ವೇದಿಕೆ ಅದು. ಅದು ನಮ್ಮದು, ಆ ಜಾಗದಲ್ಲಿ ಇನ್ನೇನೋ ಇದೆ ಅನ್ನುವ ಒಂದು ದೊಡ್ಡ ಅಭಿಯಾನ ಶುರುವಾಗಿದೆ. ಫಸ್ಟ್ ಕಮೆಂಟ್ ಏನು ಮಧು?
ಹರೀಶ್, ಈಗ ಮೊದಲನೇದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವೀಗ ಬೀದರ್ ಜಿಲ್ಲಾಡಳಿತಕ್ಕೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೆ ಧನ್ಯವಾದವನ್ನು ಅರ್ಪಿಸಬೇಕು ನ್ಯೂಸ್ 18 ಕಡೆಯಿಂದ. ಯಾಕಂದ್ರೆ ಈ ಏನು ಬೆಳಿಗ್ಗೆಯಿಂದ ನಾವು ವರದಿಯನ್ನು ಮಾಡ್ತಾ ಇದ್ವಿ, ಆ ವರದಿಯ ಏನು ಸಂದರ್ಭದಲ್ಲಿ ಏನಾಗಿದೆ ಅಹಿತಕರ ಘಟನೆಗಳು, ಇದೇನು ನಾವೇನು ಪಾಕಿಸ್ತಾನದಲ್ಲಿದ್ದವೋ ಭಾರತದಲ್ಲಿದ್ದವೋ, ಇದೇನು ಬೀದರ್ ಎಲ್ಲಿದೆ, ಈ ಏನು ಪ್ರಶ್ನೆ ಕಾಡ್ತಾ ಇದೆ ಜನಕ್ಕೆ. ಈಗ ನಾವೇನು ಇದನ್ನು ಹೇಳ್ತಾ ಇಲ್ಲ, ಇದು ಅನುಭವ ಮಂಟಪ ಅಥವಾ ಇದೇನು ಇಲ್ಲಿ ಬಂದು ಕಬ್ಜೆ ಮಾಡ್ಕೊಂಡಿದ್ದಾರೆ ಅಂತ. ವಿ ಆರ್ ದೇ ಟು ರಿಪೋರ್ಟ್. ನಾವನ್ನು ಹೋಗಿರೋದು ವರದಿ ಮಾಡಲಿಕ್ಕೆ. ಈಗಾಗಲೇ ಸಂಘಟನೆಗಳು, ವೀರಶೈವ ಸಂಘಟನೆಗಳು ಏನು ಧ್ವನಿಯನ್ನು ಎತ್ತಿವೆ, ಆ ಧ್ವನಿಗೆ ಪ್ರತಿಧ್ವನಿಯಾಗಿ ಅಥವಾ ಆ ಧ್ವನಿಯನ್ನು ಏನು ನಾವು ಕನ್ನಡಿ ಹಿಡಿಯಲಿಕ್ಕೆ ಹೋದರೆ ಅದು ತಪ್ಪ. ಯಾಕೆ ವರದಿಗಾರರ ಮೇಲೆ ಹಲ್ಲೆ ಮಾಡುವಂಥ ಏನು ಸಂದರ್ಭ ಸೃಷ್ಟಿಯಾಯಿತು? ಏನು ಅವರು ಗೂಂಡಾಗಳ, ಯಾರಲ್ಲಿ ಏನು ಜಹಗೀರ್ದಾರಿಕೆ ಕೊಟ್ಟಿದ್ದಾರಾ? ಹೋಗಲಿ, ಕಾನೂನು ಇದೆ, ಕೋರ್ಟ್ ಇದೆ, ಮತ್ತೊಂದಿದೆ, ಎಲ್ಲ ಕಡೆ ಹೇಳಿ. ಏನಾದರೂ ಅಲ್ಲಿ ಆಕ್ಷೇಪಾರ್ಹ ವರದಿಗಳಾಗಿದ್ದಲ್ಲಿ ಅಥವಾ ನ್ಯೂಸ್ 18 ಕಡೆಯಿಂದ ತಪ್ಪುಗಳಾಗಿದ್ದಲ್ಲಿ ಏನಾದರೂ ಅವರು ಕಾನೂನುಬದ್ಧವಾಗಿ ಮಾತನಾಡಬೇಕಿತ್ತು, ಅಥವಾ ಕೂತು ಮಾತಾಡುವಂಥ ನಾವೇನು ಯಾವುದೇ ಸೈಟೆಡ್ ಸುದ್ದಿ ಮಾಡೋದು. ನಮ್ಮ ಕೈಯಲ್ಲಿ ಗನ್ ಇಲ್ಲ, ಮೈಕ್ ಇದೆ, ಅತಿಕ್ರಮಣ ಪ್ರವೇಶ ಮಾಡಿಲ್ಲ, ಟ್ರೆಸ್ ಪಾಸ್ ಮಾಡಿಲ್ಲ, ಯಾಕೆ ನೋಡಿ. ಈ ಗನ್ ವರ್ಸಸ್ ಮೈಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಕೈಯಲ್ಲಿ ಗನ್ ಇಲ್ಲದೆ ಇರಬಹುದು, ಆದ್ರೆ ಮೈಕಿಗಿರುವಂತಹ ಅತ್ಯಂತ ದೊಡ್ಡ ಶಕ್ತಿಯೇ ಅದು. ಯಾಕಂದ್ರೆ ಗನ್ಗಳು ಮತ್ತು ವಿಧ್ವಂಸಕ ಕಾರ್ಯಗಳನ್ನು ಮಾಡ್ತವೆ, ಆದ್ರೆ ಮೈಕ್ ಏನ್ ಮಾಡ್ತದೆ ಅಂತ ವಿಧ್ವಂಸಕ ಕಾರ್ಯಗಳು ಏನಾಗಿವೆ ಅದನ್ನ ಏನು ತೋರಿಸುವಂತ ಕಾರ್ಯವನ್ನ, ಅದಕ್ಕೆ ಧನಿಯಾಗೋ ಕಾರ್ಯವನ್ನ ಅದನ್ನ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ತೋರಿಸುವಂತ ಕಾರ್ಯಕ್ರಮಗಳನ್ನ ಮೈಕ್ ಮಾಡುತ್ತೆ. ಸೊ ಹಾಗಾಗಿ ಆ ಮೈಕ್ ಬಗ್ಗೆ ಈ ಗನ್ ಸಂಸ್ಕೃತಿಗೆ ಖಂಡಿತ ಭಯ ಇದ್ದೇ ಇರುತ್ತೆ. ಅದೇ ಇಲ್ಲಿ ರಿಫ್ಲೆಕ್ಟ್ ಆಗಿರುವಂತದ್ದು ಅನಿಸ್ತಾ ಇದೆ. ಇವರಿಗೆ ಆಕ್ಷೇಪಗಳಿದ್ದಲ್ಲಿ, ಇವರಿಗೆ ಬೇರೆ ಬೇರೆ ರೀತಿಯ ಆದಂತಹ ಯಾವುದಾದ್ರೂ ಅಸಮಾಧಾನಗಳಿದ್ದಲ್ಲಿ ಕೂತು ಮಾತಾಡಬೇಕಿತ್ತು. ನಾವೇನು ಯಾವುದೇ ಒಂದ್ ಸೈಡೆಡ್ ವರದಿ ಮಾಡ್ತಾ ಇರಲಿಲ್ಲ, ನಮ್ಮ ಲೋಗೋ ಇತ್ತು, ಲೋಗೋದಲ್ಲಿ ಮಾತನಾಡಬಹುದಿತ್ತು. ಇದು ಈ ರೀತಿ ಯಾವುದೋ ಸಂಘಟನೆಗಳು ಮಾಡ್ತಾ ಇರುವಂತಹ ಒಂದು ಆಕ್ಷೇಪಾರ್ಹ ಅಭಿಯಾನ. ಹಾಗಾಗಿ ಇದರಲ್ಲಿ ನಮ್ಮ ಯಾವ ಏನು ಇದರಲ್ಲಿ ಸತ್ಯಾಸತ್ಯತೆ ಇಲ್ಲ, ಇದಕ್ಕೆ ಬೇರೆಯದೇ ಆದ ಆಯಾಮ ಇದೆ, ಇದಕ್ಕೆ ಬೇರೆಯಾದ ಇತಿಹಾಸ ಇದೆ ಅನ್ನುವಂತ ಒಂದು ಮಾತನ್ನ ಹೇಳಬಹುದಿತ್ತು. ಎರಡು ವರ್ಷಗಳನ್ನ ತೋರಿಸ್ತಾ ಇದ್ವಿ, ಆದ್ರೆ ಇಲ್ಲಿ ಅಂತಹ ಒಂದು ಪ್ರಯತ್ನಗಳಾಗಿದೆ ವರದಿಗಾರಿಕೆಗೆ ಅಡ್ಡಿಪಡಿಸುವಂತದ್ದು. ಅದು ಕೂಡ ಏನು ಆಘಾತಕಾರಿಯಾಗಿ ಅವರನ್ನ ಸೆರೆ ಇಟ್ಟುಕೊಂಡು ಮೊಬೈಲ್ಗಳನ್ನ ಕಿತ್ಕೊಂಡು, ಇದೇನು ಇದು ಏನ್ ನಡೀತಾ ಇದೆ, ನಿಮ್ಮ ಪಾಕಿಸ್ತಾನದಲ್ಲಿ ಅಥವಾ ಏನು ಇವ್ರ ಮೇಲೆ ಯಾರು ಕೂಡ ಏನು ಸರ್ವಿಲಿಯನ್ಸ್ ಇಲ್ಲದೆ ಇರುವಂತದ್ದು. ಅದು ಏನು ಬೀದರ್ ಅಂದ್ರೆ ಶರಣರ ನಾಡು, ಅಲ್ಲಿರುವಂತಹ ಹಲವಾರು ಮುಸ್ಲಿಮರು ಕೂಡ ಏನು ಸೌಹಾರ್ದತೆಯಿಂದ ಸಹಬಾಳ್ವೆಯಿಂದ ಇದ್ದಂಥವ್ರು. ಇದೇ ರೀತಿ ಏನು ಬಸವಣ್ಣನ ವಿಚಾರವಾಗಿ ಮತ್ತೊಂದು ಜಾಗದ ವಿಚಾರವಾಗಿ ಏನು ವಿವಾದ ಆದಾಗ ಕೂತು ಮಾತುಕತೆಯಾಗಿ ಜಾಗ ಬಿಟ್ಕೊಟ್ಟಿದ್ರು. ಸೊ ಆ ಒಂದು ಸೌಹಾರ್ದತೆಯ ಏನು ಲೆಕ್ಕಾಚಾರಗಳು, ಆ ಒಂದು ಸೌಹಾರ್ದತೆಯ ನಿದರ್ಶನಗಳು ಕೂಡ ಇವೆ ಬೀದರ್ನಲ್ಲಿ. ಹಾಗಿದ್ಮೇಲೆ ಬಿಟ್ಕೊಟ್ಟಿದ್ರು ಅಂದ್ಮೇಲೆ ಅದರಲ್ಲೊಂದು ಇತಿಹಾಸ ಇತ್ತಲ್ವಾ? ಸೊ ಹೀಗಾಗಿ ಇಲ್ಲೊಂದು ಹೊಸ ಒಂದು ಏನು ಕೂಗೆದ್ದಿದೆ. ವೀರಶೈವ ಸಂಘಟನೆಗಳಿರ್ಬೋದು, ಇವೆಲ್ಲ ಏನು ಕೂಗನ ಇದ್ದಿವೆ, ಅದಕ್ಕೆ ಏನು ನಡೀತಾ ಇದೆ ಅಲ್ಲಿ, ವಾಸ್ತವ ಚಿತ್ರಣ ಏನಿದೆ, ಪ್ರತ್ಯಕ್ಷ ವರದಿ ಏನಿದೆ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಹೋಗಿದ್ದೆ ತಪ್ಪ. ಈ ಒಂದು ಗೂಂಡಾಗಳೇನಿದ್ದಾರೆ, ನ್ಯೂಸ್ 18 ವರದಿಯನ್ನು ನೋಡಿ, ನ್ಯೂಸ್ 18 ವರದಿಗಾರರ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡಿ ಮತ್ತು ಮೊಬೈಲ್ಗಳನ್ನು ಕಿತ್ತಿಟ್ಕೊಳ್ಳುವಂತ ಪ್ರಯತ್ನ ಮಾಡಿ ಗೂಂಡಾಗಿರಿಯನ್ನು ತೋರಿಸಿದ್ದಾರೆ. ಇವರಿಗೆ ಖಂಡಿತವಾಗ್ಲೂ ಕೂಡ ಕಠಿಣವಾದಂತಹ ಶಿಕ್ಷೆ ಆಗಬೇಕು. ಇಲ್ಲಿ ನಾವೇನು ಒಂದು ನ್ಯೂಸ್ 18 ಅಂತ ಹೇಳ್ತಾ ಇಲ್ಲ, ಈ ರೀತಿ ಆಗ್ತಾ ಹೋದ್ರೆ ಮಾಧ್ಯಮ ಸ್ವಾತಂತ್ರ್ಯ ಎಲ್ಲಿಗೆ ಹೋಗುತ್ತೆ? ನಾವೇನು ಅಲ್ಲಿ ಶರಾಬರಿಲಿಕ್ಕೆ ಹೋಗಿರ್ಲಿಲ್ಲ, ತೀರ್ಪು ಕೊಡ್ಲಿಕ್ಕೆ ಹೋಗಿರ್ಲಿಲ್ಲ, ಅಥವಾ ನಾವೇನಲ್ಲಿ ಟ್ರೆಸ್ಪಾಸ್ ಮಾಡಿರ್ಲಿಲ್ಲ, ಯಾವುದೇ ಅನುಮತಿಯಿಂದ ಒಳಗೋಗುವಂತ ಪ್ರಯತ್ನ ಮಾಡಿರಲಿಲ್ಲ, ಆ ದರ್ಗಾದ ಹೊರಗಡೆ ಇರುವಂತಹ ಜಾಗದಲ್ಲಿ ವರದಿ ಮಾಡಿತ್ತಪ್ಪ, ಆದ್ರೆ ಯಾಕೆ ಅವರನ್ನ ಹಿಡಿದಿಟ್ಕೊಂಡಿದ್ರು, ಯಾಕೆ ಅವರ ಮೊಬೈಲ್ಗಳನ್ನ ಕಿತ್ತು, ಇದಕ್ಕೆಲ್ಲ ಉತ್ತರ ಸಿಗಬೇಕಲ್ವಾ? ಇದಕ್ಕೆ ನ್ಯೂಸ್ 18 ಕನ್ನಡದ ಪ್ರತಿಯೊಬ್ಬ ವೀಕ್ಷಕರು ಕೂಡ ಇದಕ್ಕೆ ಐ ಸಪೋರ್ಟ್ ನ್ಯೂಸ್ 18 ಕನ್ನಡ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವೀಗ ಚಾಲು ಮಾಡಲಿದ್ದೇವೆ. ಇದಕ್ಕೆ ನೀವು ಪ್ರತಿಯೊಬ್ಬರು ಕೂಡ ಏನೋ ಸಪೋರ್ಟ್ ಮಾಡಬೇಕಾಗಿದೆ. ಇದು ಒಂದು ಮಾಧ್ಯಮ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕಾದಂತ ಸಂದರ್ಭ. ಜೊತೆಗೆ ಇಂತಹ ಗೂಂಡಾಗಳಿಗೆ ತಕ್ಕ ಶಾಸ್ತಿ ಆಗಬೇಕು. ಸತ್ಯವನ್ನ ಅಥವಾ ಅದರಲ್ಲಿ ಅಸತ್ಯ ಇದ್ರೆ ಮಾತನಾಡಿ, ಅಥವಾ ಸತ್ಯವನ್ನು ಮರೆಮಾಚುವ ಯತ್ನವನ್ನು ಮಾಡಬೇಡಿ, ಅಥವಾ ಮರೆಮಾಚುವ ಯತ್ನದ ಹಂತದಲ್ಲಿ ಮಾಧ್ಯಮ ಸ್ವಾತಂತ್ರ್ಯಕ್ಕೆ ದಾಳಿ ಮಾಡುವಂತ ಅಥವಾ ಅದನ್ನು ಆಕ್ಷೇಪಾರ್ಹವಾಗಿ ಅಥವಾ ಅದನ್ನ ಏನು ಗೂಂಡಾಗಿರಿಯನ್ನ ವರ್ತನೆಯನ್ನು ತೋರುವಂತ ಕೆಲಸಗಳನ್ನು ಮಾಡಬಾರದು ಯಾರು. ಈ ನಿದರ್ಶನದ ಮೂಲಕ ಇದಕ್ಕೊಂದು ಪಾಠ ಕಲಿಸಬೇಕು ಇಂತಹ ಗೂಂಡಾ ಪ್ರವೃತ್ತಿಯ ಮನಸ್ಥಿತಿಗಳಿಗೆ. ಎಲ್ಲಿ ಯಾವ ರೀತಿಯ ಈ ರೀತಿ ಇತಿಹಾಸವನ್ನ ಕೆದಕುವಂತ ಅಥವಾ ಇತಿಹಾಸದ ಕಠೋರ ಸತ್ಯಗಳನ್ನ ಏನು ಮಾತನಾಡುವಂತ ಸಂದರ್ಭ ಬಂದಾಗಲೆಲ್ಲ ಎಲ್ಲೋ ಒಂದ್ ಕಡೆ ಗಲಾಟೆಗಳಾಗ್ತವೆ, ದೊಂಬಿಗಳಾಗ್ತವೆ, ಬೇರೆ ಬೇರೆ ರೂಪದ ಆಯಾಮಗಳನ್ನು ಪಡ್ಕೊಳ್ತವೆ. ಯಾವುದೋ ಒಂದು ಕಾಯಿದೆ, ಮತ್ತೊಂದು ಯಾವುದೋ ಒಂದು ಜನ್ಮಭೂಮಿ ವಿವಾದ, ಇವು ಮತ್ತೊಂದು ಕಡೆ ಏನೇನು ಈ ತರದ ಬೆಳವಣಿಗೆ ಆ ಕಡೆಯಿಂದ ನೋಡಿದಾಗ ಎಲ್ಲೋ ಏನೋ ತೋರಿಸ್ಬಿಡ್ತೀವಿ, ನಮ್ಮಿಂದ ಏನೋ ಆಗೋಗ್ಬಿಟ್ಟಿದೆ, ಮುಚ್ಚಿಬಿಡೋಣ ಇದನ್ನ ಅಂತ ಅವ್ರ ಹತ್ರ ಒಂದು ಭಯ ಅಥವಾ ಒಂದು ಇನ್ಸೆಕ್ಯೂರಿಟಿ ಕಾಡ್ತಿರ್ಬೋದು. ಅದು ಖಂಡಿತ ರೀ, ಇದು ರಾಜ್ಯದ ಅಥವಾ ರಾಜ್ಯದ ಯಾಕೆ, ಈಗ ಮೋದಿ ಸೇರಿದಂತೆ ವಿಶ್ವ ಮಟ್ಟದಲ್ಲಿ ಎಲ್ಲೆಲ್ಲ ಕಡೆ ಮಾತಾಡ್ತಾರೆ, ಏನು ಎಲ್ಲ ಬಹುತೇಕ ಸಂದರ್ಭಗಳಲ್ಲಿ ಬಸವಣ್ಣನವರ ಆದರ್ಶಗಳು, ಬಸವಣ್ಣನವರ ತತ್ವ ಸಿದ್ಧಾಂತಗಳು, ಅವರ ಒಂದು ಅನುಭವ ಮಂಟಪ ಅಂತ ಬಂದಾಗ ಜಗತ್ತಿನ ಅತಿದೊಡ್ಡ ಏನು ಮೊಟ್ಟ ಮೊದಲ ಸಂಸತ್ ಅಂತ ಕರಿಬಹುದು ಅದನ್ನು, ಆ ರೀತಿ ಗುರುತಿಸಿಕೊಂಡಿರುವಂತಹ ಜಾಗ. ಆ ಬಗ್ಗೆ ಒಂದು ಉಲ್ಲೇಖಗಳು ಬರ್ತವೆ, ಆ ಬಗ್ಗೆ ಒಂದು ಪ್ರಶಂಸೆ, ಆ ಬಗ್ಗೆ ಒಂದು ನೆನಪುಗಳು, ನೆನಕೆಗಳು, ಮೆಲುಕುಗಳು ಎಲ್ಲವೂ ಕೂಡ ಬರ್ತವೆ. ಸೊ ಆ ಒಂದು ಸಂದರ್ಭದಲ್ಲಿ ಅಂಥದ್ದೊಂದು ಏನು ಇಂಪಾರ್ಟೆಂಟ್ ಅತ್ಯಂತ ಬಹುಮುಖ್ಯವಾದಂತಹ ಒಂದು ಕ್ಷೇತ್ರದಲ್ಲಿ ಅಥವಾ ಅತ್ಯಂತ ಏನು ಮುಖ್ಯವಾದಂತಹ ಒಂದು ಜಾಗದಲ್ಲಿ ಈ ರೀತಿ ವಿವಾದ ಇದ್ದಾಗ ತೋರಿಸೋದು ತಪ್ಪ.
ಅದು ತಪ್ಪಿದ್ರೆ ಅವರು ಆಕ್ಷೇಪಗಳನ್ನು ಎತ್ತಬಹುದಿತ್ತು ಸರಿಯಾದ ಮಾರ್ಗದಲ್ಲಿ, ಆದ್ರೆ ಅವರು ಅದನ್ನ ಮಾಡಿಲ್ಲ. ವರದಿಗಾರರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಯಾಕೆ ಮಾಡಬೇಕಾಯ್ತು, ಮತ್ತೆ ಮೊಬೈಲ್ಗಳನ್ನ ಯಾಕೆ ಕಿತ್ಕೊಳ್ಬೇಕಾಯ್ತು, ಇವರೇನು ಗೂಂಡಾಗಳ? ಇದೇ ನಮ್ಮ ಏನು ನಿರಂತರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಆ ಒಂದು ಏನು ಆರೋಪಿಗಳಿಗೆ ಆ ಒಂದು ಗೂಂಡಾಗಿರಿ ಮನಸ್ಥಿತಿಗೆ ತಕ್ಕ ಶಾಸ್ತ್ರ ಆಗೋವರೆಗೂ ನ್ಯೂಸ್ 18 ಈ ವರದಿಯನ್ನ ಬಿಡಲ್ಲ. ಜೊತೆಗೆ ಇದರಲ್ಲಿ ನಿಜವಾಗ್ಲೂ ಕೂಡ ಸತ್ಯ ಇದ್ರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಲಿ. ಇದು ನಿಜವಾಗ್ಲೂ ಕೂಡ ಏನು ವೀರಶೈವ ಪಂಗಡಕ್ಕಿರ್ಬೋದು ಅಥವಾ ಬಸವಣ್ಣನ ಅನುಯಾಯಿಗಳಿರ್ಬೋದು, ನಿಜವಾಗ್ಲೂ ಕೂಡ ಅಂತದ್ದೊಂದು ಇತಿಹಾಸವನ್ನು ಮರೆಮಾಚುವ ಇತಿಹಾಸದ ಮೇಲೆ ಗೋರಿ ಕಟ್ಟುವಂತ ಪ್ರಯತ್ನಗಳಾಗಿದ್ರೆ ಸತ್ಯ ಹೊರಬರಲಿ ಅನ್ನುವಂಥದ್ದು ಇವಾಗ ಅಲ್ಲಿನ ಸ್ಥಳೀಯರ ಆಗ್ರಹ ಕೂಡ ಆಗಿದೆ. ಆ ಆಗ್ರಹಕ್ಕೆ ನಾವು ಪ್ರತಿಧ್ವನಿಯಾಗಿ ನಮ್ಮ ಲೋಗೋವನ್ನು ಹಿಡಿದಿದ್ದೀವಿ. ಏನಾಗುತ್ತೋ ನೋಡೋಣ ಅನ್ನುವಂಥದ್ದು ಇದು ನ್ಯೂಸ್ 18 ಕಡೆಯಿಂದನೂ ಕೂಡ ಆಗ್ತಿರುವಂತಹ ಸವಾಲು. ಈ ಒಂದು ಗೂಂಡಾ ಮನಸ್ಥಿತಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ಹರೀಶ್. ನಿಲ್ಸಲ್ಲ ಹ್ಯಾಶ್ಟ್ಯಾಗ್ ಐ ಸಪೋರ್ಟ್ ನ್ಯೂಸ್ 18 ಕನ್ನಡ. ಮಧು ಉತ್ತುವಳ್ಳಿ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಡೆಸ್ಕ್ ಇಂದ ಜಾಯ್ನ್ ಆಗಿದ್ದಕ್ಕೆ. ಇದು ಬೀದರ್ನ ಬಸವ ಕಲ್ಯಾಣದಲ್ಲಿ ನಡೆದಂತಹ ಘಟನೆ. ನ್ಯೂಸ್ 18 ವರದಿಗಾರ ಮೇಲೆ ಹಲ್ಲೆ ಆಯಿತು. ಅಫ್ಕೋರ್ಸ್ ಅಲ್ಲಿನ ಜಿಲ್ಲಾಡಳಿತ ಅದಕ್ಕೆ ಏನು ಉತ್ತರ ಕೊಡುತ್ತೆ, ಏನು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ, ನಾವು ಕೂಡ ನಿರಂತರವಾಗಿ ಬಿಡಲ್ಲ ಫಾಲೋಅಪ್ ಮಾಡ್ತಾನೆ ಇರ್ತೀವಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ಅಕಸ್ಮಾತ್ ನ್ಯೂಸ್ 18 ವರದಿಗಾರರು ವರದಿ ಮಾಡ್ತಿದ್ರು, ಸುತ್ತಲಿನ 15-20 ಮಂದಿ ಬಂದು ಸುತ್ತುವರೆದ್ರು. ಹಲ್ಲೆಗೊಳಗಾದ ಸಾಗರ್ ದಂಡೋತಿ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬೀದರ್ನ ಪೀರ್ ಪಾಷಾ ಬಂಗ್ಲೆ ಹತ್ರ ನಡೆದಂತಹ ಘಟನೆ. ಆ ಜಾಗದಲ್ಲಿ ಅನುಭವ ಮಂಟಪ ಇತ್ತು ಅನ್ನುವ ಅಭಿಯಾನ ಶುರುವಾಗಿತ್ತು. ಅದಕ್ಕೆ ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ ನ್ಯೂಸ್ 18 ಟೀಮ್ ಅಲ್ಲಿ ಹೋಗಿತ್ತು. ನನ್ನ ಸಹೋದ್ಯೋಗಿ ವರದಿಗಾರಲ್ಲಿದ್ದರು. ಆಗ ಅಲ್ಲಿ ನಡೆದದ್ದು ಅಕ್ಷರಶಃ ಅಟ್ಯಾಕೆ ನಮ್ಮ ಮೇಲೆ. ನ್ಯೂಸ್ 18 ವರದಿಗಾರರಿಗೆ ಗೃಹ ಬಂಧನ ವಿಧಿಸಿದ್ರು. ಮೊಬೈಲ್ ಕಿತ್ತಿಟ್ಕೊಂಡ್ರು, ಕ್ಯಾಮ್ರಾ ಕಿತ್ತಿಟ್ಕೊಂಡ್ರು. ಜೊತೆಗೆ ಸಾಗರ್ ದಂಡೋತಿ ಅಲ್ಲೇ ಇದ್ರು, ಅವ್ರ ಮೇಲೂ ಕೂಡ ಹಲ್ಲೆ ಆಗಿದೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗೆ ಬಂದೆ ನಾನು. ಹಲ್ಲೆಗೊಳಗಾದ ಸಾಗರ್ ದಂಡೋತಿ ಹೇಳಿಕೆ ಕೊಟ್ರು. ಏನಪ್ಪ ಅಂದ್ರೆ ಇವತ್ತಿನ ದಿನ ನಾವೇನು ಧ್ವನಿ ಎತ್ತಿದ್ವಿ, ಪೀರ್ ಪಾಷಾ ಬಂಗ್ಲಾ ಏನು ಮೊದಲಿನ ಅನುಭವ ಮಂಟಪ ಅಂತೇಳಿ ನಾವು ಧ್ವನಿ ಎತ್ತಿದ್ವಿ. ಅದೇ ತರ ಅದೇ ರೀತಿ ಇವತ್ತು ನ್ಯೂಸ್ 18 ಅವರು ಬಂದಿದ್ರು, ಹೋಗಿ ಚಿತ್ರಣ ಮಾಡೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋಗಿದ್ರು. ನನಗೆ ಹೋಗಿ ಎಲ್ಲ ಚಿತ್ರಣ ಮಾಡಿದ್ವಿ. ಎಲ್ಲ ಒಳಗಡೆನ್ ಬಿಟ್ಟಿಲ್ಲ, ಹೊರಗಿನಿಂದನೇ ಚಿತ್ರಣ ಮಾಡ್ತಾ ಇದ್ದೀವಿ. ಆ ಸಮಯದಾಗ ಒಂದು ಬಾಜು ಒಂದು ಪಕ್ಕದಾಗ ಮನೆ ಇತ್ತು, ಅವ್ರ ಮನೆ ಮೇಲೆ ಮೇಲೆ ನಿಂತು ವಿಡಿಯೋ ಮಾಡ್ತಾ ಇದ್ವಿ. ಮನೆ ಒಂದು ಅದು ದರ್ಗ ಬಾಜುನೇ ಇತ್ತು ಮನೆ. ಮಾಡ್ತಾ ಇದ್ದಾಗ ಒಳಗಿಂದ ಒಂದು 10-15 ಜನ ಬಂದು ನನಗೆ ಟಾರ್ಗೆಟ್ ಮಾಡಿ, ನೀನು ಇಸ್ಕು ಪಕಡೋ ಶಾಲೆ ಇಸ್ಕು ಪಕಡೋ ಅಂತೇಳಿ ಅವಾಚ್ಯ ಶಬ್ದಗಳಿಂದ ನನಗೆ ಹಲ್ಲೆ ಮಾಡಿದರು. ಮತ್ತು 1 ಕಿಲೋಮೀಟರ್ವರೆಗೂ ನನಗೆ ಓಡಿಸ್ಕೊಂಡು ಬೆನ್ ತಿಕ್ಕಿದ್ರು ಹಿಂದು ಅವನಿಗೆ ಹೊಡಿಬೇಕು ಅಂತೇಳಿ. ಅಲ್ಲಿ ನಮ್ಮ ಬ್ರದರ್ ಇದ್ರು ಒಬ್ರು, ಅವ್ರು ಬೈಕ್ ಮೇಲೆ ತಗೊಂಡು ಬೇರೆ ಕಡೆ ನಾವು ಒಂದ್ ಕಡೆ ಅಜ್ಞಾತ ಸ್ಥಳದಾಗ ಬಂದು ತಂದು ಬಿಟ್ಟಿದ್ದಾರೆ. ನನಗೆ 100% ಅವ್ರು ಅಲ್ಲಿ ನಾ ಇದ್ರೆ ನಮ್ಗೆ ಹುಡುತಿದ್ರು ಅವರು, ಹಿಡ್ತಿಲ್ಲ. ಅಷ್ಟೊಂದು ಕವಚ ಶಬ್ದ ಮತ್ತು ಅಷ್ಟೊಂದು ಜನ ಇದ್ರು ಅವರು ಬೆನ್ ತಿಕ್ಕಿದ್ರು. ಅದೇ ರೀತಿ ನಮ್ದು 18 ನ್ಯೂಸ್ ಚಾನಲ್ ಅವರು ಕೂಡ ಗೃಹ ಬಂಧನ ಮಾಡಿದ್ದಾರೆ. ಅವ್ರ ಫೋನ್ ಕೂಡ ಸಿಗ್ತಾ ಇಲ್ಲ, ಈಗ ಫೋನ್ ಕೂಡ ಮಾಡ್ತಾ ಇದ್ದೀನಿ ಸಿಗ್ತಾ ಇಲ್ಲ. ಅಲ್ಲಿ ಹುಡುಗರು ಕೂಡ ಕಳಿಸಿದೀನಿ, ಇನ್ನು ಅಲ್ಲಿ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ತರ ನಾವೇನು ಒಂದು ಧರ್ಮಕ್ಕೆ ಅವಳೇನಕ್ಕೆ ಏನೇನು ಮಾಡ್ತಾ ಇಲ್ಲ ಅಥವಾ ಒಂದು ಧರ್ಮಕ್ಕೆ ನೋಯಿಸುವಂತ ಕೆಲಸ ಮಾಡ್ತಾ ಇಲ್ಲ. ಅದು ನಮ್ದು ಸ್ಥಳ, ನಮಗೆ ಬಿಟ್ಕೊಡಿ ಅಂತೇಳಿ ನಾವು ಒಂದು ವರದಿ ಮಾಡ್ತಾ ಇದ್ರು. ಆ ಸಮಯದಲ್ಲಿ ನಾವು ಹೋಗಿದ್ದೆ, ಅದಕ್ಕಾಗಿ ಇವತ್ತೇನು ಹಲ್ಲೆ ಮಾಡಿದ್ದಾರೆ ನೋಡಿ. ಇಬ್ಬರು ಜನ ನನಗೆ ಬಂದು ಕೈ ಹಿಡಿದು ಎಳೆದಾಡಿದ್ರು, ಹಲ್ಲೆ ಮಾಡಿದ್ರು. ನಾನು ಇವತ್ತು ಬಚ್ಚಿದ್ದೆ ದೊಡ್ಡ ಮಾತು, ಇಲ್ಲೆಲ್ಲ ಹಲ್ಲೆ ಮಾಡಿದ್ದಾರೆ. ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ, ಅದು ನಿಮ್ದು ಕಡಿಗಣ. ನ್ಯೂಸ್ ಮುಂದುವರಿತೆ, ಮತ್ತೊಂದು ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಬೀದರ್ನ ಪೀರ್ ಪಾಷಾ ಬಂಗ್ಲೆ ನ್ಯೂಸ್ 18 ಕನ್ನಡ ವಾಸ್ತವ ಸ್ಥಿತಿಯನ್ನು ಅಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಹೋದಾಗ, ನಾವು ಟ್ರೆಸ್ ಪಾಸ್ ಮಾಡಿಲ್ಲ, ಅತಿಕ್ರಮಣ ಪ್ರವೇಶ ಮಾಡದಿದ್ದರೂ ಹುಡುಕಂಬಂದು ಅಲ್ಲಿ ರಿಪೋರ್ಟ್ ಮಾಡಿದ್ದಕ್ಕೆ ಬಂದು ಹಲ್ಲೆ ಮಾಡಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕೆಲವೇ ಹೊತ್ತಿನ ಮುಂಚೆ ಅಫ್ಕೋರ್ಸ್ ಅವ್ರು ಮಾತಾಡಿದ್ರು. ಜೊತೆಗೆ ಅಲ್ಲಿಂದ ಲೈವ್ ಬೈಟ್ ಕೂಡ ಬಂತು. ಸಾಗರ್ ದಂಡೋತಿ ವೀರಶೈವ ಲಿಂಗಾಯತ ವೇದಿಕೆ ಸಂಚಾಲಕರು, ನನ್ನ ಸಹೋದ್ಯೋಗಿ ನ್ಯೂಸ್ 18 ವರದಿಗಾರ ಜೊತೆ ಅಲ್ಲಿದ್ದರೂ ಕೂಡ ಅವರು ಅಲ್ಲಿ ಏನಾಯಿತು ಮತ್ತೆ ಮಾತಾಡೋಣ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಾಗರ್ ಅನ್ನ ಕೇಳಿಸ್ತಾ ಇದೆಯಾ? ಎಲ್ಲ ಕಡೆ ನ್ಯೂಸ್ 18ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಮಾಧ್ಯಮದವರು ಯಾರೇ ಹೋದ್ರು ಕೂಡ ಈ ತರದ ಆಗಬಾರದು, ಬಿಕಾಸ್ ನಾವೇನ್ ತಪ್ಪು ಕೆಲಸ ಮಾಡ್ತಿದೀವ? ಏನ್ ಗನ್ ಹಿಡ್ಕೊಂಡು ಹೋಗಿದೀವ ಅಲ್ಲಿ? ಇಲ್ಲ ಸರ್, ಇಲ್ಲ ಸರ್, ಇದೊಂದು ಪಾಕಿಸ್ತಾನ ಗೋದಂಗ್ ಆಗಿದೆ ಸರ್. ಇವತ್ತು ನಮ್ಮ ನಾಡು ನಮ್ಮ ಜಾಗ, ಅಲ್ಲಿರುವ ವಾಸ್ತವ ಸ್ಥಿತಿ ಹೇಳಕ್ ಹೋಗಿದ್ದಕ್ಕೆ ಇನ್ಯಾರೋ ಬಂದು ಅಟ್ಯಾಕ್ ಮಾಡ್ತಾರೆ. ಹೆಂಗಿದೆ ನೋಡಿ, ಹೆಂಗೆ ಇವ್ರಿಗೆ ಇಷ್ಟೊಂದು ಧೈರ್ಯ ಬರುತ್ತೆ, ಹೆಂಗೆ ಇವ್ರಿಗೆ ಇಷ್ಟೊಂದು ಈ ಫೀಲ್ ಬರುತ್ತೆ ಅವ್ರಿಗೆ? ಭಯ ಹುಟ್ಟಿದೆ ಸರ್, ಭಯ ಹುಟ್ಟಿದೆ ಅವ್ರಿಗೆ. ಏನಾಗ್ತಿದೆ ಅಲ್ಲಿ, ಯಾರಿದಾರೆ ಹಿಂದಿರೋರು, ಏನದು ಸರ್? ಹಿಂದಿರೋದು ಅದೇ ಸರ್, ಒಂದು ದೊಡ್ಡ ಸಮುದಾಯ, ಒಂದು ದೊಡ್ಡ ಬಳಗನ ಇದೆ ಸರ್ ಅದರ ಹಿಂದೆ.
ಈಗ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಿದಕ್ಕೆ ನಿಮ್ಗೆ ಫೋನ್ ಮಾಡ್ತಿದಾರಾ, ಮೆಸೇಜ್ ಮಾಡ್ತಿದಾರಾ, ಇನ್ಯಾರು ಏನೋ ಹೇಳ್ತಿದಾರಾ? ಇಲ್ಲ ಸರ್, ಇನ್ನುವರೆಗೆ ಹೇಳ್ತಾ ಇದ್ದಿಲ್ಲ. ನಮ್ದು ಸಂಘಟನೆ ಅವರು ಮಾಡ್ತಾ ಇದ್ದಾರೆ. ನಮ್ದು ಪ್ರದೀಪ್ ಕಂಕನವಾಡಿ ಅಂತ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು, ನೀನು ಹಾಸ್ಪಿಟಲ್ ಹೋಗು ಅಂತ ಹೇಳ್ತಾ ಇದಾರೆ. ಅವರು ಕೂಡ ಈಗ ಒಂದು ಸಣ್ಣದ ಮೆಸೇಜ್ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಈ ತರ ಹಲ್ಲೆ ಮಾಡಿದ್ರೆ ಸುಮ್ಮನೆ ಆಗ್ತಾರೆ ಇವರು ಅಂತ. ನಾವಂತೂ ಸುಮ್ಮನೆ ಆಗಲ್ಲ, ಅದಂತೂ ನಿಜ. ಕರೆಕ್ಟಾ? ಹೌದು ಸರ್. ಏನಿದೆ ತೋರಿಸ್ತೀವಿ. ನಾವೇನ್ ಅಲ್ಲಿ ನಿರ್ಣಯ ಕೊಡಕ್ ಹೋಗಿದ್ವಾ? ಇಲ್ಲ ಸರ್. ಇಲ್ಲ ಇಲ್ಲ ಅಲ್ವಾ, ಅಲ್ಲಿ ಏನಿದೆ ವಾಸ್ತವ ಸ್ಥಿತಿ ಹೇಳಕ್ ಹೋಗಿದ್ವಿ. ಹೋಗ್ಲಿ, ಒಳಗೆ ಹೋಗ್ಬಿಟ್ಟಿದ್ಯೋ ಪರ್ಮಿಷನ್ ಇಲ್ಲದೆ, ಅದು ಇಲ್ವಲ್ಲ. ಹಾಗಾದ್ರೆ ಇವ್ರು ಯಾಕೆ ಮಾಡ್ಬೇಕು ಹಿಂಗೆ? ಅಲ್ಲಿ ಪೊಲೀಸ್ನವ್ರಾಗ್ಲಿ ನಾಯಕರಾಗ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಿ? ಬೇಜಾರೇನಿಲ್ಲ ಸರ್, ಈ ತರ ಆಗ್ಬಾರ್ದಾಗಿತ್ತು. ಇದೇನು ಶಾಂತಿ, ಶಾಂತಿಯನ್ನ ನಮ್ ಬಸವಣ್ಣವರು ಈ ನೆಲದಲ್ಲಿ ನಿಂತ ಶಾಂತಿಯನ್ನ ಇಡೀ ಜಗತ್ತಿಗೆ ಏನಂದ್ರೆ ವಿಸ್ತರಿಸಿದ್ರು. ನಮ್ಮ ವಿಶಾಲ ಹೃದಯತನವೇ ಇವತ್ತಿಷ್ಟೆಲ್ಲ ಒದ್ದಾಡ್ತಿರೋದನ್ನ ನಾವು ಅಂತ ಅನಿಸ್ತಿದ್ದೆ. ಒಂದ್ ನಿಮಿಷ ಹಾಗೆ ಸಾಗರ ದಂಡುತ್ತೀರಿ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಪ್ರದೀಪ್ ಕಂಕಣವಾಡಿ, ರಾಷ್ಟ್ರೀಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಅವರಿದ್ದಾರೆ. ಪ್ರದೀಪ್ ಅವರೇ ನಮಸ್ಕಾರ. ರೀ ಸರ್, ನಮಸ್ಕಾರ. ನಮಸ್ಕಾರ. ಇದಕ್ಕೆ ಏನನ್ಬೇಕು ನೀವು, ಏನಂತೀರಿ ನೀವು? ಸರ್, ಇದು ಜಾತ್ಯಾತೀತಗಳ ನಾಡು ಮತ್ತೆ ಜಾತ್ಯಾತೀತನ ಕಲ್ಪನೆ ಕೊಟ್ಟಂತ ನಾಡಿನಲ್ಲಿ ಈ ತರ ಆಗ್ತಾ ಇರೋದು, ಅದು ಮತ್ತೆ ವರದಿಗಾರರ ಮೇಲೆ ಹಲ್ಲೆ ಆಗ್ತಾ ಇರೋದು, ಇದು ಘೋರ ಅನ್ಯಾಯ. ತಪ್ಪೇನ್ ನಮ್ದಾದ್ರೆ? ಇಲ್ಲ ಸರ್, ನೀವು ಸತ್ಯಾಸತ್ಯತನ ತಿಳ್ಸಕ್ ಹೋದವ್ರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸತ್ಯ ಬೇರೆ ಇದೆ. ಇದನ್ನು ಸುಳ್ಳು ಮಾಡ್ಲಿಕ್ಕೆ ಈ ತರ ಹಲ್ಲೆಗೆ ಮುಖಾಂತರ ದಬ್ಬಾಯಿಕೆ ಮುಖಾಂತರ ನಮ್ಮ ರಾಜ್ಯದಲ್ಲಿ ದಬ್ಬಾಯಿಕೆ ನಡೆಸ್ತಾ ಇದೆ. ಬಲವಂತವಾಗಿ ನಾವು ಒಳಗೋಗಿಲ್ವಲ್ಲ, ಹೋಗೇ ಇಲ್ವಲ್ಲ ಸರ್? ನೀವು ರಿಪೋರ್ಟರ್, ನೀವು ಏನ್ ಮಾಡ್ತಿದ್ರ ಸತ್ಯ ವರದಿಯನ್ನು ಮಾಡ್ತಾ ಇದ್ರ ಸಮಾಜದ. ನಾನು ನಿನ್ನೆ ಸಿಪಿಐ ಅವರಿಗೂ ಹೇಳಿದೆ ಅಲ್ಲಿ ಲೋಕಲ್ ಸರ್, ಈ ತರ ಎಲ್ಲ ವಿಸ್ತಾರ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ತಾವು ಒಂದ್ ಸ್ವಲ್ಪ ಎಚ್ಚರ ಇರೋದು ಒಳ್ಳೇದಂತ. ಇವತ್ತು ಸಿಪಿಐ ಅವ್ರಿಗೆ 10 ಸಲ ಫೋನ್ ಮಾಡಿದೀನಿ, ರಿಸೀವ್ ಮಾಡಿಲ್ಲ. ಪಿ ಎಸ್ ಐ ಅವರು ಅದಕ್ಕೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಲ್ಲ, ಅದೇ ಡಿ ಎಸ್ ಪಿ ಸರ್ ಮತ್ತೆ ಎಸ್ ಪಿ ಸರ್ ಎಲ್ಲ ಮಾತಾಡಿದ್ರೆ ಅವರೆಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಲ್ಲಿ ಕಾನೂನು ಸಹಿತ ಉಲ್ಲಂಘನೆ ಆಗ್ತದಲ್ಲ, ಯಾಕಂತ ನಮ್ಗೆ ಅರ್ಥ ಆಗ್ತದೆ. ವಾಸ್ತವ ಸ್ಥಿತಿಯನ್ನ ಹೇಳುವುದಕ್ಕೆ ನಾವು ಇಷ್ಟೊಂದು ಭಯ ಪಡ್ಬೇಕಾ ಪ್ರದೀಪ್ ಅವರ? ಸರ್, ಇದು ಅರ್ಥನ ಆಗ್ತಲ್ಲ. ಅರ್ಥ ಮತ್ತೆ ಇನ್ನೊಂದು ಹೇಳ್ತೇನೆ, ಇಲ್ಲಿ ನಾವು ಮಾಡ್ತಾ ಇರೋದು ಹೋರಾಟ ಯಾವ್ದಂದ್ರೆ ಮಠಾಧೀಶರ ನಡೆ ಮೂಲ ಅನುಭವ ಮಂಟಪದ ಕಡೆ. ಇದು ಮಠಾಧೀಶರ ಅಂದ್ರೆ ಶಾಂತಿಯುತವಾಗಿ ಮತ್ತೆ ಅಲ್ಲಿ ಒಂದು ಧರ್ಮ ಸಭೆ ಮಾಡಿ ಅಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತದ್ದು. ಇಲ್ಲಿ ಯಾವ್ದೇ ತರ ಒಂದು ನಾವು ಉದ್ಯೋಗಕ್ಕೆ ಹೋಗೋದಂತೂ ಅಥವಾ ಒಂದು ಘೋರ ಪ್ರತಿಭಟನೆ ಆಗೋದು ಯಾವುದೂ ಇಲ್ಲಲ್ಲ. ಜೊತೆಗೆ ನಾವು ನ್ಯೂಸ್ 18 ಹೋಗಿರೋದು ಇದು ಅನುಭವ ಮಂಟಪವೇ ಅಂತ ಹೇಳುವುದಕ್ಕೂ ಅಲ್ಲ, ಅಥವಾ ಇದು ಪೀರ್ ಬಂಗಲೆ ಅಂತ ಹೇಳುವುದಕ್ಕೂ ಅಲ್ಲ. ಈ ತರ ಅಭಿಯಾನ ನಡೀತಾ ಇದೆ, ಏನಿದೆ ವಾಸ್ತವ ಸ್ಥಿತಿ ತೋರ್ಸಕ್ ಹೋಗಿದೀವಿ. ಅದು ನಿರ್ಣಯ ಆಗೋದು ಕೋರ್ಟ್ ಅಲ್ಲಿ ಅಥವಾ ಇನ್ನೇನ ಮುಂದಕ್ಕೆ, ಆಮೇಲೆ ಅದು ಬೇರೆ ವಿಚಾರ. ಸರ್ಕಾರಕ್ಕೆ ಬಿಟ್ಟಿದ್ದು, ಕೋರ್ಟ್ಗೆ ಬಿಟ್ಟಿದ್ದು. ಆದ್ರೆ ಇದನ್ನ ತೋರಿಸೋದಕ್ಕೆ ವಾಸ್ತವ ಸ್ಥಿತಿ ಹೇಳುವುದಕ್ಕೂ ಆಗಲ್ಲ. ಅಂದ್ರೆ ಇದೆಂತ ನಾಡಲಿದೀವಿ, ಹಂಗಾರೆ ಏನ್ ಬೇರೆ ದೇಶದಲ್ಲಿದ್ದೀವಿ? ಇದು ಘೋರವಾಗಿ ನಾ ಖಂಡಿಸ್ತೇನೆ. ರಿಪೋರ್ಟರ್ ಮೇಲೆ ಈ ತರ ಅನ್ಯಾಯ ಆಗ್ಲೇಬಾರದು. ನಾವು ಸಂಪೂರ್ಣವಾಗಿ ನಾವು ಇದಕ್ಕೆ ಏನ್ ಮಾಡ್ತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಇದು ಯಾವ್ದೇ ತರ ನಿಮ್ ನ್ಯೂಸ್ 18 ಮಾಡ್ತಾರೋ ಯಾವ್ದೇ ತರ ತಪ್ಪಲ್ಲ. ಸತ್ಯಾಸತ್ಯತೆಯನ್ನ ತಿಳಿಸ್ತಾ ಇದ್ರ ಸತ್ಯಕ್ಕೆ ಇದಾಗಿರುವಂತದ್ದು ಅನ್ಯಾಯ. ಇದಕ್ಕೆ ಸರ್ಕಾರ ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಪ್ರದೀಪ್ ಕಂಕಣವಾಡಿ ಅವರೇ, ಅಫ್ಕೋರ್ಸ್ ನೀವು ಹೋರಾಟಗಾರರು ಮಾಡ್ತಿದ್ದೀರಿ, ಈ ತರದೊಂದು ಅಭಿಯಾನ ಶುರುವಾಗೋದಕ್ಕೆ ಹಲವಾರು ಪುರಾವೆಗಳು ಇರುತ್ತೆ, ಬಟ್ ಅವ್ರ ಹತ್ರ ಅದಿದ್ರೆ ಕೊಡ್ಬೋದಲ್ವಾ? ಈ ತರದ್ ಯಾಕೆ ಮಾಡ್ಬೇಕು ಸರ್? ಅದು ಸತ್ಯ ಮರೆ ಮತಕ್ಕೆ ಮಾಡ್ತಾ ಇರೋದು ಅವರೆಲ್ಲರೂ. ದಬ್ಬಾಯಿಕೆ ಮಾಡೋರು ಯಾರು? ಸತ್ಯ ಮರೆ ಮತಕ್ಕೆ ಸತ್ಯ ಇದ್ದವರು ಸತ್ಯ ತೋರಿಸ್ತಾರೆ, ದಾಖಲಾತಿ ಮುಖಾಂತರ ತೋರಿಸ್ತಾರೆ. ಆ ದಾಖಲಾತಿ ಕೊಡ್ಬೋದಿತ್ತಲ್ವ ಅವರು? ರಿಪೋರ್ಟರ್ ಮೇಲೆ ಹಲ್ಲೆ ಮಾಡೋದು, ಅಮಾಯಕರ ಮೇಲೆ ಹಲ್ಲೆ ಮಾಡೋದು ಯಾವ ಇದು ಅನ್ಯಾಯ? ಇವ್ರಿಗೆ ಮಾತ್ರ ದಬ್ಬಾಯಿಕೆ ಮತ್ತೆ ಇವ್ರ ಮೇಲೆ ಹೊಡೆಯಕ್ಕೆ ಮಾತ್ರ ಬರುತ್ತಾ? ಒಂದು ಪ್ರೀತಿ ಶಾಂತಿ ಹೊತ್ತೊಂದು ಮಾಡೋಕ್ಕಾಗಲ್ಲ ಇವ್ರಿಗೆ. ಅಲ್ಲಿರೋರಿಗೆ 15-20 ಜನ ಒಬ್ಬ ಏಕ ವ್ಯಕ್ತಿಯಲ್ಲಿ ಹೋದಾಗ ರಿಪೋರ್ಟ್ ಮಾಡಕ್ ಹೋದಾಗ ಅವ್ನು ಹೊಡೆದ್ರೆ ಅವ್ನ ಪರಿಸ್ಥಿತಿ ಏನಾಗ್ಬಹುದು ಅಲ್ಲಿ ಅಲ್ವಾ ಸರ್? ಕರೆಕ್ಟ್. ಇಂತ ಅಲ್ಲಿ ಘೋರ ಅನ್ಯಾಯಕ್ಕೆ ರಾಜ್ಯ ಸರ್ಕಾರ, ರಾಜ್ಯದ ಎಲ್ಲಾ ಜನತೆ ಮತ್ತೆ ಎಲ್ಲಾ ಮಠಾಧೀಶರು ಎಲ್ಲಾ ಮುಖಂಡರು ಸಹಿತ ನೋಡ್ತಾ ಇದಾರೆ. ಅದಕ್ಕೆಲ್ಲರೂ ತಕ್ಷಣಕ್ಕೆ ನಿರ್ಧಾರ ತೆಗೆದುಕೊಂಡು ಸಮಾಜಕ್ಕೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ಬೇಕಾಗಿದೆ. ಯಾರು ಆತರ ಹಲ್ಲೆ ಮಾಡಿದವ್ರು ಯಾರು? ಅವ್ರನ್ನ ಏನ್ ದುಷ್ಕರ್ಮಿಗಳು ಅಂತ ಕರಿಬೇಕಾರೆ? ಏನ್ ಕರಿಬೇಕು ಅವ್ರನ್ನ ಸರ್? ಇದು ಗುಂಡಾ ರಾಜ್ಯ ಆದಂಗೆ ಆಗ್ತಾ ಇದೆ. ಗುಂಡಾ ಬಸವ ಕಲ್ಯಾಣ ಆಗಬಾರ್ದು. ನಾವು ಶಾಂತಿಯುತವಾಗಿ ಬಸವನ ಜಾತ್ಯಾತಿಗಳ ನಾಡ ಕಟ್ಟಿದ್ದು ಅದೇ ತರ ಇರಬೇಕಂತೂ ನಮ್ಮೆಲ್ಲರ ಬಯಕೆ. ಮುಂದೂ ಕೂಡ ಇರುತ್ತೆ, ಹಿಂದೆಯೂ ಕೂಡ ಇದೆ. ಬಟ್ ಅಂತ ಕೆಲವೊಂದು ಕಿಡಿಗೇಡಿಗೆ ತಕ್ಷಣಕ್ಕೆ ಕಾನೂನು ಕ್ರಮ ತೆಗೆದುಕೋಬೇಕು ರಾಜ್ಯ ಸರ್ಕಾರ. ಆ ಜಾಗದಲ್ಲಿ ಇಷ್ಟೆಲ್ಲ ನಡೀತಿದ್ರು ಯಾಕೆ ಸೈಲೆಂಟ್ ಸರ್? ಜಿಲ್ಲಾಡಳಿತ ಜಿಲ್ಲಾಡಳಿತ ಏನ ಅರ್ಥ ಮಾಡ್ಕೊಂಡಂತ ನಮಗ್ ಗೊತ್ತಿಲ್ಲ ಸರ್. ನಾನು ಕಾನೂನು ಮುಖಾಂತರ ಹೋರಾಟ ಏನ್ ಮಾಡ್ಬೇಕು ಎಲ್ಲ ಸಿದ್ಧತೆ ಮಾಡ್ಕೋತೀವಿ. ನಾವು ಇವತ್ತು ಅದು ಏನ್ ಮಾಡ್ತೀವಿ, ಕಾನೂನು ಹೋರಾಟದಲ್ಲಿ ಏನ ಎಫ್ ಐಆರ್ ಮಾಡ್ಬೇಕು ಅಥವಾ ಕೋರ್ಟ್ ಅಲ್ಲಿ ಇದನ್ನ ಮಾಡ್ಬೇಕು ಅದನ್ನು ಸಹಿತ ಮುಂದಿನ ಇವತ್ತು ವಕೀಲರ ಜೊತೆ ಚರ್ಚೆ ಮಾಡ್ತೇನೆ. ತಮ್ಮ ನ್ಯೂಸ್ 18 ಮೇಲೆ
ಹಲ್ಲೆ ಆಗಿದ್ದು ನಂಗೆ ತುಂಬಾ ನೋವಾಗಿದೆ. ನಾವು ರಾಷ್ಟ್ರೀಯ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಈ ತರ ಇನ್ನು ಮುಂದೆ ಯಾವ್ದೇ ತರ ಘಟನೆಗೂ ಆಗಬಾರ್ದು. ರಾಜ್ಯ ಸರ್ಕಾರ ಈ ತರ ಘಟನೆ ಆಗಲಂತ ನೋಡಿಕೋ ಅಂತ ಜವಾಬ್ದಾರಿ ಸ್ಥಾನ ಎದುರಿಸಿದ್ರೆ ಹಿಂದಕ್ಕೆ ಹೋಗ್ತಾರೆ ಅಂತ ಏನಾದ್ರು ಇರ್ಬೋದಾ? ಅದು ಇರ್ಬೋದು ಅನ್ಸುತ್ತೆ ಸರ್. ಅವರು ಆ ತರ ನೋಡ್ತಾರದು ಇವತ್ತಿನ ಹಲ್ಲೆ ಇವನ್ನೆಲ್ಲ ನೋಡಿದ್ರೆ ಅದೇ ತರ ಅನಿಸ್ತಾ ಇದೆ. ಬಟ್ ಇದಕ್ಕೆ ಯಾರು ಹೆದರವರು ಇಲ್ಲ ಇಲ್ಲಿ. ಇದು ಹೆದರುವಂತ ರಾಜ್ಯನೂ ಅಲ್ಲ. ಅಲ್ಲಿ ಇರುವಂತ ಜನರು ಹೋರಾಟಗಾರರು ಹೆದರಿ ಓಡುವಂತ ಪರಿಸ್ಥಿತಿಗಳು ಇಲ್ಲ. ಅಲ್ಲ, ಬ್ಲಡ್ ಅಲ್ಲೇ ಇಲ್ಲ ನಮ್ಗೆ. ಹಾ, ಬ್ಲಡ್ ಅಲ್ಲಿಲ್ಲ. ಮತ್ತಿನ್ನೊಂದು, ನಮ್ಮ ಮೂಲ ಸ್ಥಾನಗಳು ಯಾವ್ದಿದಾವೆ ಅದನ್ನ ಪಡೆದುಕೊಳ್ಳುವಂತ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದಾರೆ. ಅಲ್ಲ ಅವರು, ಅಲ್ಲ ಅಲ್ಲೇ ಮಾಡಿದ್ದು ಅಲ್ಲದೆ ಒಂದು ಗೃಹ ಬಂಧನ ತರ ಅರೆಸ್ಟ್ ಮಾಡಿ ಮೊಬೈಲ್ ಕಿತ್ತಿಟ್ಕೋತಾರೆ, ಕ್ಯಾಮ್ರಾ ಕಿತ್ತಿಟ್ಕೋತಾರೆ ಅಂದ್ರೆ ಎಂತದಿದು ಸರ್? ಇದೇನು ಗೊತ್ತಾ, ಅಲ್ಲಿ ಸತ್ಯ ನೀವು ತೋರಿಸ್ತಾ ಇದ್ರಲ್ಲ, ಒಂದು ಒಂದು ವಿಚಾರ ಮಾಡಿ ಅಲ್ಲಿ ಕ್ಯಾಮ್ರಾ ತಗೊಂಡು ಹೋಗಿದ್ದೇನು ಸತ್ಯ ವರದಿ ಮಾಡಕ್ಕೆ, ಯಾವ್ದು ಸತ್ಯ ಇದೆ ಯಾವ್ದಿಲ್ಲ ಅಂತ. ಅದು ಮುಸ್ಲಿಂ ಪರವಾಗಿ ಸತ್ಯ ಇದ್ರೆ, ಅದು ನವಾಬರ ಪರವಾಗಿ ಸತ್ಯ ಇದ್ರೆ ಅದು ಸತ್ಯ ಸತ್ಯತೆ ತೋರಿಸ್ತಾರೆ. ಪ್ರದೀಪ್ ಅವರೇ, ನಾನು ಸಪೋಸ್ ಏನಾದ್ರು ಅಲ್ಲಿರುವವರು ಯಾರು ಮುಸಲ್ಮಾನ್ ಬಂಧುಗಳು ಒಳ್ಳೆ ಲೀಡರ್ಗಳು ನಿಜವಾಗ್ಲಿ ತಪ್ಪು ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಅವ್ರು ಮಾತಾಡಬೇಕು, ಮತ್ತೆ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ನನ್ನ ಪ್ರಕಾರ 100% ಸರ್, ನಾವ್ ಅದನ್ನು ಸಪೋರ್ಟ್ ಮಾಡ್ತೀವಿ. ಅದ ಆಗ್ಲೇಬೇಕು ತಕ್ಷಣಕ್ಕೆ. ಇವ್ರು ಯಾರು 15 ಜನ ಇದ್ರೆ ಗುಂಡಾವರ್ತನೆ ಮಾಡಿದ್ರೆ ನಾವೇ ಎಫ್ಐಆರ್ ಮಾಡ್ತೀವಿ, ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು. ಇವತ್ತು ನಾವು ಅದನ್ನ ಆಗ್ಲೇಬಾರ್ದು. ನಮ್ಮ ಸಂಘಟನೆ ಪದಾಧಿಕಾರಿ ಮೇಲೆ ಮತ್ತೆ ನ್ಯೂಸ್ ರಿಪೋರ್ಟರ್ ಮೇಲೆ ಹಲ್ಲೆ ಆಗಿರೋದು ಇದು ಘೋರಣೆ. ನಾವು ಇವತ್ತು ಎಫ್ಐಆರ್ ಮಾಡುವಂತ ಕೆಲಸ ನಡೆಸ್ಕೋತಾರೆ. ನಮ್ಗೆ ಗೊತ್ತಿಲ್ಲ ಯಾರೋ ಬಂದ್ರು ನಮ್ ಕಡೆಯವರೆಲ್ಲ ಅಂತಾರೆ. ಈಗ ಸರ್ ಅದ್ ಏನಾಗುತ್ತೆ ಆಗ್ಲಿ, ಎನ್ಕ್ವೈರಿ ಆಗ್ಲಿ, ಕಾನೂನು ಹಾಕಿ. ನಾವು ಕಾನೂನು ಮೇಲೆ ನಂಬಿಕೆ ಇದೆ ನಮಗೆಲ್ಲ, ನಮ್ಮ ರಾಜ್ಯ ಸರ್ಕಾರದ ಕಾನೂನು ಮೇಲೆ ನಂಬಿಕೆ ಇದೆ. ಅದೇನು ತನಿಖೆ ಆಗ್ಬೇಕು, ತನಿಖೆ ಆಗ್ಲಿ. ಅಲ್ಲ, ಸುತ್ತಮುತ್ತ ಸುತ್ತಮುತ್ತ ಸಿಸಿಟಿವಿ ಕ್ಯಾಮ್ರಾ ಇದೆ ಅಲ್ವಾ? ಅಲ್ಲಿ ಸರ್ ನನ್ಗೆ ಗೊತ್ತಿಲ್ಲ ಸರ್, ಅಷ್ಟೊಂದು ಅದನ್ನ ತಿಳ್ಕೊಂಡಿಲ್ಲ. ನಾ ತಿಳ್ಕೊತೀನಿ. ಮತ್ತೆ ರಿಪೋರ್ಟರ್ ಮತ್ತೆ ಎಲ್ಲರೂ ಮುಖ ನೋಡಿರ್ತಾರಲ್ಲ, ಇವ್ರು ಯಾರಂತ ಗೊತ್ತಿರುತ್ತೆ, ಮತ್ತೆ ನಮ್ಮ ಸಂಚಾಲಕರಿದ್ದಾರೆ ಅವ್ರಿಗೂ ಗೊತ್ತಿರುತ್ತೆ ಇವ್ರು ಯಾರು ಅನ್ನೋದು. ಹಂಗಾಗಿ ಅದು ಸಿಕ್ಕೇ ಸಿಗ್ತಾರೆ. ಅವ್ರು ಯಾರು ಎಲ್ಲೂ ತಪ್ಸ್ಕೊಂಡು ಹೋಗಕ್ ಆಗಲ್ಲ ಸರ್, ಕಾನೂನಿನಿಂದ ಯಾರು ತಪ್ಸ್ಕೊಂಡು ಹೋಗಕ್ ಆಗಲ್ಲ. ಅಲ್ಲಿರುವಂತ ಪ್ರತಿಯೊಬ್ಬರು ನಮ್ಮ ಸಂಘಟನೆ ಪದಾಧಿಕಾರರು ತುಂಬಾ ಜನ ಇರೋದ್ರಿಂದ ಅವರೆಲ್ಲರೂ ಅವ್ರ ಬಗ್ಗೆ ಗಮನ ಇದ್ದೇ ಇರುತ್ತೆ. ಈ ಅಭಿಯಾನ ಇನ್ನೂ ತೀವ್ರಗೊಳ್ಳುತ್ತೆ ಈ ತರದೆಲ್ಲ ಬಿಹೇವ್ ಮಾಡಿದ್ರೆ ಸರ್, ಇದು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ಸ್ಟಾರ್ಟ್ ಆಗಲ್ ಸರ್. ಇದು ಥ್ಯಾಂಕ್ ಯು ಪ್ರದೀಪ್ ಕಂಕಣವಾಡಿ, ರಾಷ್ಟ್ರೀಯ ಅಧ್ಯಕ್ಷರು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಯವರು. ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಜಿಲ್ಲಾಡಳಿತ ಮತ್ತು ಅದಕ್ಕೆ ಸಂಬಂಧಪಟ್ಟವರು ನಿರ್ಣಯ ತಗೋಬೇಕು, ಆಕ್ಷನ್ ತಗೋಬೇಕು. ಈ ಥರದ್ದು ಮಾಡೋದು ಸರಿಯಲ್ಲ. ಸಾಗರ್ ದಂಡೋತಿ ಹಲ್ಲೆಗೊಳಗಾದವರು ನಮ್ಮ ಜೊತೆ ದೂರವಾಣಿ ಸಂಪರ್ಕ. ಸಾಗರ್, ಒಂದು ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ ಸರ್. ಹೌ ಆರ್ ಯು, ಈಗ ನಿಮ್ಮ ಸ್ಥಿತಿ ಹೇಗಿದೆ, ಹೆಂಗಿದ್ದೀರಿ ಸರ್? ಇಲ್ಲಿ ಅಜ್ಞಾತ ಸ್ಥಳದಲ್ಲಿ ಇದ್ದೀನಿ ಸರ್. ಅಜ್ಞಾತ ಸ್ಥಳ ಯಾಕ್ರಿ ಸರ್? ಹುಡುಕ್ತಾ ಇದಾರಂತೆ ಸರ್ ನನಗೆ. ಯಾಕೆ? ನನ್ನನ್ನು ಹಲ್ಲೆ ಮಾಡೋಕೆ ಹುಡುಕ್ತಾ ಇದಾರಂತೆ. ಇನ್ನೂ ಹುಡುಕ್ತಾ ಇದ್ದಾರೆ. ಮಾಡಿರೋ ತಪ್ಪೇನು? ನೀವೇನಾದ್ರು ಕೊಲೆ ಮಾಡಿದೀರಾ, ದರೋಡೆ ಮಾಡಿದೀರಾ? ಸರ್ ಸತ್ಯನ ಹೊರಗಾಕ್ಲಕ್ ಪ್ರಯತ್ನ ಪಟ್ಟಿನಿ ಅಷ್ಟೇ ಸರ್. ಈಗ ತಪ್ಪು ಮಾಡಿಲ್ಲ, ನಾನೇನು ಟೆರರಿಸ್ಟ್ ಅಲ್ಲ, ನಾನು ಭಯೋತ್ಪಾದಕ ಅಲ್ಲ ಸರ್. ಈ ತರ ಮಾಡ್ತಾ ಇದಾರೆ ಸರ್. ಇದು ಶಾಂತಿ ನಾಡು ಸರ್, ಇದು ಬಸವ ಕಲ್ಯಾಣ. ಈಗ ಅಶಾಂತಿಯನ್ನ ಹುಡುಕ್ತಾ ಇದ್ದಾರೆ ಸರ್. ಅವ್ರು ಯಾರು ಹುಡುಕ್ತಿರೋ ನಿಮ್ಗೆ ಸರ್? ಅಲ್ಲಿರೋ ಮುಖಂಡರು ಹೇಳ್ತಾ ಇದಾರೆ ಸರ್, ಎಲ್ಲ ಹುಡುಕ್ತಾ ಇದಾರಂತೆ. ನಾನು ಎಲ್ಲಿದ್ದಾನೆ ಸಾಗರ್ ದಂಡ್ರೆ, ಕಾಯ್ ಸಾಗರ್ ದಂಡೋತಿ ಅಂತ ಹೇಳ್ತಾ ಇದಾರೆ. ಎಲ್ಲ ಫೋನ್ ಮಾಡ್ತಾ ಇದಾರೆ ಎಲ್ಲ ಹುಡುಗರಲ್ಲಿ, ಏನಾಗಿರುತ್ತೆ ಹೇಳ್ತಾರೆ, ಇಲ್ಲೆಲ್ಲ ಹುಡುಕ್ಲತ್ತಾರಂತೆ. ಸೊ ನೀವೀಗ ಅಜ್ಞಾತ ಸ್ಥಳದಲ್ಲಿ ಇದ್ದೀರಿ? ಹೌದು ಸರ್. ನಿಮ್ಗೆ ಅಲ್ಲಿ ಸೆಕ್ಯೂರ್ ಇದೆಯಾ? ಹಾ ಇದೆ ಸರ್, ಹುಡುಗರು ಇದಾರೆ, ನಮ್ದೆಲ್ಲ ಇದು ಇದೆ ಸರ್. ಏನು ತೊಂದರೆ ಇಲ್ವಾ? ಏನು ತೊಂದರೆ ಇಲ್ಲ. ಫಸ್ಟ್ ಏಡ್ ಆಯ್ತಾ ನಿಮ್ಗೆ? ಹಾ ಅಂದ್ರೆ ಆಯ್ತು ಸರ್. ಆಯ್ತು. ಅಂದ್ರೆ ಇದು ಎಲ್ಲಿ ಗಾಯ ಮುಖಕ್ಕೆಲ್ಲ ಆಗಿತ್ತ? ಹೊಡೆದು ಎಲ್ಲಿ ಹೊಡೆದಿದ್ದವರು? ಹೌದು ಸರ್, ಮುಖಕ್ಕೆ ಕೈಗೆ ಹೊಡೆದಿದ್ದಾರೆ ಸರ್. ಈಗ ಎಳದಾಡಿದ್ದಾರೆ ಸರ್. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರ ಸಾಗರ್ ಅವರೇ? ಮಾಡಿದೀನಿ ಸರ್, ಮಾಡಿದೀನಿ. ಅದೇ ಬರ್ತಾ ಇದ್ದೀನಿ, ನೀವು ಅಲ್ಲಿಂದ ಬರ್ರಿ, ಅದು ಅದು ಪ್ರೈವೇಟ್ ಜಾಗ, ಅಲ್ಲಿ ಹೋಗ್ಬಾರ್ದು ಅಂತ ಅವರೇ ನಮಗೆ ಇದು ಮಾಡಿದ್ದಾರೆ ಸರ್. ನಾನು ಒಳಗಡೆ ಹೋಗಿದಿಲ್ಲ, ಏನಿಲ್ಲ. ಒಳಗೆ ಹೋಗಿಲ್ವಲ್ಲ ನಾವು, ಅದೇ ಪಾಯಿಂಟ್ ಇಟ್ಟು. ಹೋಗಿಲ್ಲ ಸರ್, ಹೊರಗಡೆಯಿಂದ ಶೂಟ್ ಮಾಡಿದ್ದೀವಿ ಸರ್. ಒಳಗಡೆ ಹೋಗಿ ಅತಿಕ್ರಮಣ ಮಾಡಿದ್ದರೆ ಆಗ ಅದು ಕರೆಕ್ಟ್ ಅಪ್ಪ, ಏನೋ ಆಗೋಯ್ತು ಅಂತ ಹೇಳೋಣ. ಅತಿಕ್ರಮಣ ಅಲ್ಲ ಅದು ಅಂದಮೇಲೆ, ಜೊತೆಗೆ ಹೊರಗಡೆಯಿಂದ ಶೂಟ್ ಮಾಡಿ ನೀವು ಬೇರೆ ಕಡೆ ಬಂದ ಮೇಲೆ ನೀವು ಹೇಳೋ ಪ್ರಕಾರ ಅಲ್ಲಿ ಬಂದು ಅಲ್ಲೇ ಆಗುತ್ತೆ ಅಂದರೆ, ನಾಗಪ್ಪ ಮಾಲಿ ಪಾಟೀಲ್ ಹೇಗಿದ್ದಾರೆ ಸರ್? ಅವರು ಇನ್ನೂ ಸಿಗ್ತಾ ಇಲ್ಲ ಸರ್, ನನಗೆ ಕಳುಹಿಸಿದ್ದಾರೆ. ಎಲ್ಲ ಹುಡುಗರೆಲ್ಲ ಹೋಗಿದ್ದಾರೆ, ಸಿಗ್ತಾ ಇಲ್ಲ. ಇಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿರ್ಬೋದು ಸರ್, ನನಗೆ ಹೋಗ್ತಾ ಇದ್ದೀನಿ ನಾನು ಕೂಡ ಅಲ್ಲಿ. ಅಫ್ಕೋರ್ಸ್ ಸೆಕ್ಯೂರ್ ಆಗಿರಿ, ಇರಬೇಕು. ಅಫ್ಕೋರ್ಸ್ ಪೊಲೀಸರು ಬರ್ತಿದ್ದಾರೆ ನೀವು ಹೇಳದ ಮೇಲೆ, ಅಲ್ಲಿ ಬಂದ್ಮೇಲೆ ನೀವು ಹೊರಗಡೆ ಬರ್ತೀರಾ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಯಾರ್ದಾರು ಅವ್ರ ಮುಖ ಕಂಡಿಡಿತೀರಾ, ಯಾರು ಹೊಡೆದವ್ರ ಮುಖ ಹೊರಗಡೆ ಬಂದ್ಮೇಲೆ? ನಾನು ನನ್ನ ಎಫ್ಬಿಲ್ ಫೇಸ್ಬುಕ್ ಐಡಿಯಲ್ಲಿ ನಾನು ಲೈವ್ ಮಾಡಿದ್ದೆ ಸರ್. ಅದರಲ್ಲಿ ಒಬ್ನು ಅದೇ ಗೇಟ್ ಹತ್ರ ಬಂದು ವಿಡಿಯೋ ಮಾಡ್ತಾ ಇದ್ದ ನಮ್ಮನ್ನ. ಇದೆ ಸರ್, ಅದರಲ್ಲಿ ಫೋಟೋ ಒಬ್ರದ್ದು ಇದೆ ಸರ್. ಓ, ಆ ಫೇಸ್ಬುಕ್ ವಿಡಿಯೋದಲ್ಲಿ ಯಾರಿದ್ದಾನೆ ಆತನು ಬಂದಿದ್ದ ಅಲ್ಲಿ ಹೊಡೆಯಕ್ಕೆ? ಆತನು ಬಂದಿದ್ದ ಸರ್, ಅವನೇ ಅಲ್ಲಿ ಒಳಗಡೆ ಹೋಗಿ ಮಾಹಿತಿ ಕೊಟ್ಟ.
ಮಾಹಿತಿ ಕೊಟ್ಟು ಒಂದು 15 ಜನ ಹುಡುಗರು ಬಂದ್ರು ಸರ್ ನಮ್ ಕಡೆ. ಕಾಂಪೌಂಡ್ ಇದೆ, ದೊಡ್ಡ ಕಾಂಪೌಂಡ್ ಇದೆ, ಕಾಂಪೌಂಡ್ ಆರಿ ಬಂದ್ರು ಸರ್. ಒಂಥರ ಟೆರರಿಸ್ಟ್ ಗಳು ಬರ್ತಾರಲ್ಲ ಸರ್, ಆ ತರ ಬಂದ್ರು ಸರ್ ನಮ್ಮನ್ನ ಹಲ್ಲೆ ಮಾಡೋದು. ಏನಂದ್ರು, ಏನ್ ಮಾತಾಡಿದ್ರು ಫಸ್ಟ್? ಅವಾಜ್ಯ ಶಬ್ದಗಳಿಂದ, ಅವಾಜ್ಯ ಶಬ್ದಗಳಿಂದ ಬೈಲತ್ತಿರ್ ಸರ್ ನಮ್ಗೆಲ್ಲ, ಗಲೀಜ್ ಗಲೀಜ್. ಹಾ ಬಿಡಿ, ಅದು ಹೇಳಕ್ಕಾಗಲ್ಲ ನಾವು. ಹೌದು ಸರ್. ಅದಾದ್ಮೇಲೆ ಡೈರೆಕ್ಟ್ ಅಟ್ಯಾಕೇನಾ? ಅದಾದ್ಮೇಲೆ ನಾವು ಹೆದರ್ಕೊಂಡು ನಾವು ಕೆಳಗಡೆ ಇಳಿದ್ವಿ ಸರ್. ಬಂದ್ರು ಒಂದ್ ಇಬ್ಬರು ನಾಲ್ಕು ಜನ ಬಂದು ಕೈ ಹಿಡಿದು ನಾನು ಎಳ್ದಾಡ್ದು ಸರ್. ಆಗ ಅಲ್ಲಿ ಒಬ್ಬ ನಮ್ದು ಹುಡುಗ ಇದ್ದ, ಬೈಕ್ ನಲ್ಲಿ ಕೂಡಿಸ್ಕೊಂಡು ನನ್ಗೆ ಇಲ್ಲಿ ಒಂದು ಹಾಫ್ ಅನ್ ಅವರ್ ಹಾಫ್ ಕಿಲೋಮೀಟರ್ ದೂರದಿಂದ ದೂರ ತಂದು ಬಿಟ್ಟಿದ್ದಾನೆ ಇಲ್ಲಿ. ಇಮಿಡಿಯೇಟ್ ಆಗಿ ನಿಮ್ಮ ಕಡೆ ಅವನು? ಹೌದು ಸರ್, ಟಾರ್ಗೆಟ್ ನನ್ಗೆ ಮಾಡಿದಾನೆ ಸರ್ ಅವನು. ಅವರೆಲ್ಲ ನೀವೇನೋ ಸತ್ಯ ಹೇಳ್ತೀರಾ? ಹೌದು ಸರ್. ಅವ್ರಿಗೆ ಬೆದರಿಕೆ ಇದೆ ಸರ್, ಇದು ಧ್ವನಿ ಹತ್ತಿದ್ದೀವಿ ಸರ್ ನಾವು, ನಮ್ ಸ್ಥಳೀಯ ಅಂತೇಳಿ ಇದು ಧ್ವನಿ ಹತ್ತಿದ್ದೀವಿ ಫಸ್ಟ್, ಅದಕ್ಕಾಗಿ ನನಗೆ ಟಾರ್ಗೆಟ್ ಮಾಡಿದೆ. ಸಾಗರ್ ದಂಡೋತಿ ಹತ್ರ ಬೇರೆ ಬೇರೆ ದಾಖಲೆಗಳಿವೆ. ಹೌದು ಸರ್. ಈತನ ಮಟ್ಟ ಹಾಕಿದ್ರೆ ಇದನ್ನ ಮುಗಿಸ್ಬೋದು ಇದನ್ನ ವಿಷಯನ ಅಂತನ? ಹೌದು ಸರ್, ಹೌದು ಸರ್. ಏನಪ್ಪ ನಮ್ ನಾಡಲ್ಲಿ ಇದು ಎಲ್ಲೆಲ್ಲಿದೆಯೋ ನಾವು ಅನ್ಸ್ಬಿಡ್ತೋ ಒಂದೊಂದ್ಸರಿ. ಹೌದು ಸರ್. ಈ ವಾಸ್ತವಾಂಶವನ್ನ ಹೇಳುವುದಕ್ಕೆ ಇರುವ ವೇದಿಕೆಯೇ ಮಾಧ್ಯಮ ಯಾವಾಗ್ಲೂ. ಹೌದು ಸರ್, ಇದು ಒಂದು ಭಯೋತ್ಪಾದಕ ನಾಡ ಸರ್ ನಮ್ದು ಬಸವ ಕಲ್ಯಾಣ. ನೀವು ರಿಪೋರ್ಟ್ ಕೊಡೋರು ಇದ್ದೀರಿ, ಈಗ ಪೊಲೀಸ್ ಕಂಪ್ಲೇಂಟ್ ಕೊಡೋರು ಇದ್ದೀರಿ? ಕೊಡ್ತೀವಿ ಸರ್, ಖಂಡಿತವಾಗಿ ಕೊಡ್ತೀವಿ ಸರ್. ಪೊಲೀಸ್ ಬಂದ ತಕ್ಷಣ? ಹಾಂ ಸರ್, ಬರ್ತಾ ಇದಾರಂತೆ, ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಅವ್ರ ಜೊತೆಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಿ? ಕೊಡ್ತೀನಿ ಸರ್. ಕೇರ್ಫುಲ್, ಹುಷಾರಾಗಿರಿ, ಅದಂತೂ ನಿಜ. ಖಂಡಿತವಾಗಿ, ಬಿಕಾಸ್ ಈ ಅಟ್ಯಾಕ್ ಇಲ್ಲಿಗೆ ನಿಲ್ಲಲ್ಲ, ಬಟ್ ನಿಮ್ಮ ಹೋರಾಟ ನಿಲ್ಸಲ್ಲ ಅನ್ಕೊಂಡಿದ್ದೀನಿ ನಾನು. ಖಂಡಿತವಾಗಿ ನಿಲ್ಸಲ್ಲ ಸರ್ ಇದು, ಯಾಕಂದ್ರೆ ಸತ್ಯನ ಹೊರಗಾಗ್ತಾ ಇದೀವಿ ಸರ್ ನಾವು. ಏನ್ ನಾವೇನ್ ತಿಂತಾ ಇಲ್ಲ, ಯಾವ್ದು ಸತ್ಯನ ತಿಂತಾ ಇಲ್ಲ, ಸತ್ಯ ಇರೋದನ್ನ ಹೊರಗಾಗ್ತಾ ಇದ್ದೀವಿ. ಇದು ಹೋರಾಟ ಖಂಡಿತವಾಗಿ ನಿಲ್ಸಲ್ಲ ಸರ್, ನಿಂದ್ರಿಸಲ್ಲ. ಅಲ್ಲ, ಅಟ್ಯಾಕ್ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಅಂತೇನೋ ಇದ್ರೆ ಅಂತ ಕೇಳಿದೆ ಅಷ್ಟೇ. ಬಿಲ್ಕುಲ್ ಸರ್, ನಾವು ಸುಮ್ಮನೆ ಇರಲ್ಲ ಸರ್, ಸುಮ್ಮನೆ ಇರಲ್ಲ. ಆ ನಾಡಲ್ಲಿ ಈಗ ಸಪೋರ್ಟ್ ಮಾಡ್ತಾ ಇದಾರೆ ಸರ್, ನಮ್ಗೆ ಸಪೋರ್ಟ್ ಬೇಕಾಗಿದೆ, ಮಾಡ್ತಾ ಇದಾರೆ ಸರ್. ಯಾರಾದ್ರೂ ಪೊಲೀಸ್ ನವರು ನಿಮ್ಗೆ ಫೋನ್ ಮಾಡಿದ್ರೆ? ದೊಡ್ಡವರು ಯಾರು? ಇನ್ನೂ ಮಾಡಿಲ್ಲ ಸರ್, ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಸರ್. ಯಾರಾದ್ರೂ ರಾಜಕೀಯ ನಾಯಕರಿಗೆ ಏನಾದ್ರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರ? ಇಲ್ಲ ಸರ್, ಇನ್ನು ಯಾರು ಮಾಡಿಲ್ಲ ಸರ್. ನೀವೊಂದು ಸ್ವಲ್ಪ ಮಾಡಿ ನೋಡ್ಬೇಕಾಗಿತ್ತು, ಅವ್ರ ರಿಯಾಕ್ಷನ್ ಏನಿರ್ತಿತ್ತು ಅಂತ ಬೇಕು ನಂಗೆ ಆಕ್ಚುಲಿ. ಹೌದು ಸರ್, ನಾನು ಅದೇ ಮಾಡ್ತಾರೆ ಸರ್, ಅದು ಮಾಡಿ ಸರ್. ಚಲೋ, ಹುಷಾರು. ನಿಮ್ ಜೊತೆ ನ್ಯೂಸ್ 18 ಇದೆ, ನ್ಯೂಸ್ 18 ಕಡೆ ನಾವು ರಿಪೋರ್ಟ್ ಮಾಡ್ತಿದ್ದೀವಿ. ನನ್ನ ಸಹೋದ್ಯೋಗಿ ನಾಗಪ್ಪ ಮಾಲಿಪಾಟೀಲ್ ಎಡಭಾಗದಲ್ಲಿ ನೋಡ್ತಿದ್ದೀರಿ, ವಿತ್ ಮೈಕ್, ವಿತ್ ಲೋಗೋ, ವಿತ್ ಐ ಡಿ ಕಾರ್ಡ್. ಆತ ಕೂಡ ಅತಿಕ್ರಮಣ ಮಾಡಿಲ್ಲ, ಕರೆಕ್ಟ್ ಅಲ್ವಾ ಸಾಗರ್ ಅವರೇ? ಅತಿಕ್ರಮಣ ನಾವು ಮಾಡಿಲ್ಲ, ಟ್ರೆಸ್ ಪಾಸ್ ಮಾಡಿಲ್ಲ, ಅವ್ರು ಬೇಡ ಅಂದಿದ್ದಕ್ಕೆ ಮಾಡಿಲ್ಲ. ಹೊರಗಡೆ ನಿಂತು ವಿಡಿಯೋ ಮಾಡಿ ಅಲ್ಲಿಂದ ಲೈವ್ ಅಪ್ಡೇಟ್ ಕೊಟ್ಟು ಅಲ್ಲಿಂದ ಮೂವ್ ಆಗಿದ್ದೀರಿ, ಕರೆಕ್ಟ್ ಅಲ್ವಾ? ಅದಕ್ಕೆ ಡಬಲ್ ಕ್ರಾಸ್ ಚೆಕ್ ಮಾಡ್ಕೋತಿದ್ದೀನಿ ನಿಮ್ಮ ಹತ್ರ ಕೂಡ. ನಾನೀಗ ನೀವು ಮಾತಾಡಿದ್ದು, ನಾನ್ ಮಾತಾಡ್ತಿರೋದು ಲೈವ್ ಅಲ್ಲಿ ಇದೆ, ಕೋಟ್ಯಾಂತರ ಜನ ನೋಡ್ತಾ ಇದಾರೆ ನ್ಯೂಸ್ 18 ಮೂಲಕ, ಕರೆಕ್ಟ್ ಅಲ್ವಾ? ಅತಿಕ್ರಮಣ ಮಾಡದೇ ಇದ್ದರೂ ನಿಮ್ಮ ಮೇಲೆ ಮತ್ತು ನ್ಯೂಸ್ 18 ಕನ್ನಡದ ವರದಿಗಾರ ನನ್ನ ಸಹೋದ್ಯೋಗಿ ಮೇಲೆ ಆಕ್ರಮಣ ಆಗಿದೆ, ಕರೆಕ್ಟ್ ಅಲ್ವಾ? ನಿಮಗೆ ಹೊಡೆದಿದ್ದಾರೆ, ಕ್ಯಾಮ್ರಾ ಕಸ್ಕೊಂಡಿದ್ದಾರೆ, ನಿಮ್ಮನ್ನ ಗೃಹ ಬಂಧನ ಒಳಪಡಿಸಿದ್ದಾರೆ, ಅಲ್ಲಿಂದ ನೀವು ಇಮಿಡಿಯೇಟ್ ಆಗಿ ಎಸ್ಕೇಪ್ ಆಗಿ ಬಂದ್ರಿ, ಕರೆಕ್ಟ್? ಹೌದು ಸರ್. ಹಾ, ನಿಮ್ಮ ಮೊಬೈಲ್ ಎಲ್ಲ ಕಿತ್ತಿಟ್ಕೊಂಡಿದೀಗೆಲ್ಲ ಇದೆಯಾ ನಿಮ್ಮ ಹತ್ರ ಇಲ್ವಾ ಅದು? ಇಲ್ಲ, ನನ್ನ ಮೊಬೈಲ್ ಎಲ್ಲ ವರದಿಗಾರ ಮೊಬೈಲ್ ಕಿತ್ಕೊಂಡಿದ್ರು ಸರ್. ಇದು ನಿಮ್ಮ ಹತ್ರ ಇಲ್ವೇ ಇಲ್ಲ ಈಗ ಅದು? ವರದಿಗಾರ ಮೊಬೈಲ್ ಕಿಸ್ಕೊಂಡಿದ್ರು, ಇವಾಗ ಕೊಟ್ಟಿರ್ಬಹುದು. ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಕಸ್ಕೊಳಕ್ ಬಂದ್ರು, ನಾವು ಓಡ್ ಬಂದನ. ಬಟ್ ನಿಮ್ ಮೊಬೈಲ್ ಇಲ್ಲ ನಿಮ್ಮ ಹತ್ರ? ನಿಮ್ಮ ಹತ್ರ ನನ್ನ ಹತ್ರ ಇದೆ ಸರ್, ನನ್ನ ಹತ್ರ ಮೊಬೈಲ್ ಇದೆ ಸರ್. ಇದೆ ಇದೆ. ವರದಿಗಾರದು ಲ್ಯಾಪ್ಟಾಪ್ ಏನಿದೆ ನನ್ನ ಹತ್ರ ಇದೆ ಸರ್. ಬಟ್ ಮೊಬೈಲ್ ಕಿತ್ತಿಟ್ಕೊಂಡಿದ್ದಾರೆ? ಹೌದು ಸರ್. ಹ್ಮ್, ಲ್ಯಾಪ್ಟಾಪ್ ತಗೊಂಡು ನಾವು ಓಡ್ ಬಂದೆ ಸರ್ ಈ ಕಡೆ. ನೋಡೋಣ ನೆಕ್ಸ್ಟ್ ಏನ್ ಡೆವಲಪ್ಮೆಂಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸಾಗರ್ ದಂಡೋತಿಯವರೇ, ವೀರಶೈವ ಲಿಂಗಾಯತ ವೇದಿಕೆ ಸಂಚಾಲಕರು. ಹಳಗೋದಾದರೂ ಈಗ ಅವರೊಂದು ಅಜ್ಞಾತ ಸ್ಥಳದಲ್ಲಿದ್ದಾರೆ, ಪೊಲೀಸರು ಬರೋ ತನಕ. ಅದಾದಮೇಲೆ ಅವರು ಸೇಫ್ ಆಗಿ ಮೂವ್ ಆಗ್ತಾರೆ. ಬಟ್ ಸ್ಟಿಲ್ ಇದು ಮಾಧ್ಯಮ ಸ್ವಾತಂತ್ರ್ಯಕ್ಕೆ ತಂದಿರುವ ಧಕ್ಕೆಯೇ ಈ ಥರದ ಆಕ್ರಮಣ ಮಾಡೋದು, ಈ ಥರ ರಿಪೋರ್ಟ್ ಮಾಡಬಾರ್ದು ಅಂತ ತಡೆಯೊಡ್ಡುವುದು. ನೋಡೋಣ ಎಲ್ಗೋಗುತ್ತೆ ಅಂತ. ತುಂಬ ಜನ ಈಗಾಗಲೇ ಟ್ವೀಟ್ ಮಾಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ. ಹ್ಯಾಶ್ಟ್ಯಾಗ್ ಸಬ್ ಐ ಸಪೋರ್ಟ್ ನ್ಯೂಸ್ 18 ಕನ್ನಡ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಆದರೆ ನಮ್ಮ ಸುದ್ದಿ ನಿಲ್ಲಲ್ಲ, ನಮ್ಮ ಗ್ರೌಂಡ್ ರಿಪೋರ್ಟ್ ನಿಲ್ಲಲ್ಲ, ವಾಸ್ತವ ಸ್ಥಿತಿಯನ್ನು ಸದಾ ನಿಮ್ಮುಂದೆ ಇಡುತ್ತೆ ನ್ಯೂಸ್ 18 ಕನ್ನಡ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ, ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.